ವೀಕ್ಷಕರೇ, ತಾವು ನೋಡ್ತಾ ಇದ್ದೀರಿ ದೈಜಿವರ್ಲ್ಡ್ 247 ಉಡುಪಿ ಸ್ಟುಡಿಯೋದಿಂದ ನೇರ ಪ್ರಸಾರ 6 PM ಲೈವ್. ಲಿಂಗತ್ವ ಅಲ್ಪಸಂಖ್ಯಾತರ ಆಸರೆ ಈ ಬಗ್ಗೆ ನಾವು ಚರ್ಚೆ ಮಾಡಲಿಕ್ಕಿದೆ ಇವತ್ತು ಈ 6 PM ಲೈವ್ನಲ್ಲಿ. ಬಹಳ ಪ್ರಚಲಿತವಾದಂಥ ವಿಚಾರ, ಸೆಪ್ಟೆಂಬರ್ 6 ಸುಪ್ರೀಂ ಕೋರ್ಟ್ ನಮ್ಮ ಶ್ರೇಷ್ಠ ನ್ಯಾಯಾಲಯ 2018 ಸೆಪ್ಟೆಂಬರ್ 6 ಸೆಕ್ಷನ್ 377 ಅದನ್ನು ತೆಗೆದುಹಾಕಿದೆ. ಅದರ ನಂತರ ಇದು ತೆಗೆದುಹಾಕುವಲ್ಲಿ ಅಲ್ಪಸಂಖ್ಯಾತರು ನಡೆಸಿದಂಥ, ಲೈಂಗಿಕ ಅಲ್ಪಸಂಖ್ಯಾತರು ನಡೆಸಿದಂಥ ಹೋರಾಟ, ಅವರಿಗೆ ಸಿಕ್ಕದಂಥ ಜಯ, ಮುಂದೆ ಸರ್ಕಾರದಿಂದ ಸಿಗುವಂಥ ಅನುದಾನ, ಅಥವಾ ಲೈಂಗಿಕ ಅಲ್ಪಸಂಖ್ಯಾತ ನಾನು ಹೇಗೆ ಗುರುತಿಸಿಕೊಳ್ಳುವಂಥದ್ದು, ಇದರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಈ ವಿಚಾರದಲ್ಲಿಯೇ ಕೆಲಸ ಮಾಡುವವರು, ಸಾಕಷ್ಟು ಬೆಳಕು ಚೆಲ್ಲುವವರು ನಮ್ಮೊಂದಿಗಿದ್ದಾರೆ. ಶ್ರೀ ಸಂಜೀವ ವಂಡ್ಸೆ, ಲಿಂಗತ್ವ ಅಲ್ಪಸಂಖ್ಯಾತ ಮತ್ತು HIV+ ಅಥವಾ HIV+ ಸೋಂಕಿತರ ಪರ ಹೋರಾಟಗಾರರು ಆಗಿದ್ದಾರೆ, ಅವರೊಂದಿಗಿದ್ದಾರೆ. ಜಯಶ್ರೀ ಭಟ್, ಸಮಾಜ ಚಿಂತಕರು, ಇದೇ ನಿಟ್ಟಿನಲ್ಲಿ ಕೆಲಸ ಮಾಡುವವರು, ಸಾಕಷ್ಟು ಸಂಪನ್ಮೂಲ ವ್ಯಕ್ತಿಯಾಗಿ ರಾಜ್ಯದ ಉದ್ದಗಲ ಪ್ರಯಾಣಿಸಿ ಸಂಪನ್ಮೂಲ ವ್ಯಕ್ತಿಯಿಂದ ಜನರಿಗೆ ತರಬೇತಿಯನ್ನು ಕೊಟ್ಟವರು, ಶಿಕ್ಷಕರಿಗೆ ವಿಶೇಷವಾಗಿ ತರಬೇತಿಯನ್ನು ಕೊಟ್ಟವರಿದ್ದಾರೆ. ಮತ್ತು ಲಿಂಗತ್ವ ಅಲ್ಪಸಂಖ್ಯಾತ ಸಮುದಾಯದ ಸದಸ್ಯೆ ಲಾವಣ್ಯ ನಮಗಿದ್ದಾರೆ. 6 PM ಲೈವ್ಗೆ ತಮಗೆ ಮೂವರಿಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನು ಕೊಡ್ತಿದ್ದೇನೆ. ಜಯಶ್ರೀ ಭಟ್ರವರೇ, ನಾನು ಲೈಂಗಿಕ ಅಲ್ಪಸಂಖ್ಯಾತ, ಈಚೆ ಮಹಿಳೆಯೂ ಅಲ್ಲ ಆಚೆಗೆ ಪುರುಷನೂ ಅಲ್ಲ ಅಂತ ಹೇಳಿ ಸಾಮಾನ್ಯವಾಗಿ ಎಷ್ಟರ ವಯಸ್ಸಿನಲ್ಲಿ ಗೊತ್ತಾಗ್ತದೆ ಮೇಡಮ್? ಯಾವಾಗ ಒಬ್ಬ ಹುಡುಗನಿಗೆ, ವಿದ್ಯಾರ್ಥಿಗೆ ಅಥವಾ ಒಂದು ಮಗುವಿಗೆ ಇದರ ಬಗ್ಗೆ ಅರಿವು ಬರ್ತದೆ? ಚಿಕ್ಕ ಮಗುವಿಗೆ ಸಮಾಜದ ಅರಿವಿರುವುದಿಲ್ಲ. ಸೊ ಸಾಮಾಜೀಕರಣ ಪ್ರಕ್ರಿಯೆಯಲ್ಲಿ ಗಂಡು ಹೆಣ್ಣು ಏನಿರ್ತದೆ ಅದರ ಅರಿವು ಮಗುವಿಗೆ ಇರುವುದಿಲ್ಲ. ಹೆತ್ತವರಿಗೆ ಅದರ ಅರಿವು ಬರ್ತದೆ. ಮಗು ಯಾವ ಕಡೆ ಅಂದರೆ ಮಗುವಿನ ಚಲನ ವಲನ, ಆ ಮಗುವಿನ ಅಭ್ಯಾಸಗಳು ಹವ್ಯಾಸಗಳು ಇದನ್ನೆಲ್ಲ ಗಮನಿಸಿದಾಗ ಸ್ವಲ್ಪ ಡೌಟ್ ಬರೋದು ಬಿಟ್ಟರೆ ಅಲ್ಲಿ ನೀವು ಡಿಕ್ಲೇರ್ ಮಾಡಲಿಕ್ಕೆ ಆಗುದಿಲ್ಲ. ಮಗು ಏನು ಮಾಡ್ತದೆ ಅಂತ ಹೇಳಿದರೆ ಆವಾಗ ಮಗುವಿನ ಒಳಗಡೆ ಸಬ್ಕಾನ್ಷಿಯಸ್ಲಿ, ಒಂದು ವೇಳೆ ಅದು ಲೈಂಗಿಕ ಅಲ್ಪಸಂಖ್ಯಾತ ಆಗಿದ್ದರೆ ಅದ್ರ ಸಬ್ಕಾನ್ಷಿಯಸ್ಲಿ ಒಂದು ಜೆಂಡರ್ ಇರ್ತದೆ, ಹುಟ್ಟಿದ ಒಂದು ಜೆಂಡರ್ ಇರ್ತದೆ. ಏನು ಜೆನಿಟಲ್ಸ್ನಿಂದ ಗಂಡು ಹೆಣ್ಣು ಅಂತ ಗೊತ್ತಾಗ್ತದೆ. ಸಮಾಜ ಗಂಡು ಅಂದರೆ ಹೀಗೆ ಬಿಹೇವ್ ಮಾಡ್ಬೇಕು ನೋಡ್ತದೆ ಮಗು. ಗಂಡಸು ಹೇಗೆ ವರ್ತನೆ ಮಾಡ್ತದೆ, ಹೆಂಗಸು ಹೇಗೆ ವರ್ತನೆ ಮಾಡ್ತದೆ ಅನ್ನೋದನ್ನು ನೋಡ್ತದೆ. ಅದು ಸಬ್ಕಾನ್ಷಿಯಸ್ಲಿ ಏನು ಮಾಡ್ತದೆ, ತನ್ನ ಒಳಗಿನ ಒಂದು ಇನ್ನೇಟ್ ಏನಿದೆ ಒಳಗಡೆ ಅದನ್ನು ಅದ್ರ ಒಳಗೆ ನುಸುಳಿಕೊಳ್ಳಿ ಅದ್ರೊಳಗೆ ಇರ್ತದೆ, ಬಟ್ ಗೊತ್ತಾಗುದಿಲ್ಲ. ಆದ್ರೆ ಯಾವಾಗ ಗೊತ್ತಾಗುದಂದ್ರೆ ದೊಡ್ಡವರಾಗುವಾಗ, ಪ್ರಕ್ರಿಯೆಯಲ್ಲಿ ದೊಡ್ಡವರಾದಾಗ ನಿಜವಾಗ್ಲೂ ಆ ಅಟ್ರಾಕ್ಷನ್ ಯಾವಾಗ ಬರ್ತದೆ, ಹೇಗಾಗ್ತದೆ, ಆ ಟೈಮಲ್ಲಿ ನಾನು ಹೇಗೆ ಭಿನ್ನ ಅನ್ನುವಂಥದ್ದು ಆವಾಗ ಅವ್ರಿಗೆ ಗೊತ್ತಾಗ್ತದೆ. ಆದ್ರೂ ಸಮಾಜದ ಮತ್ತು ಕುಟುಂಬದ ಭಯದಿಂದಾಗಿ ಹೇಳ್ಕೊಳ್ಳುವುದಿಲ್ಲ. ಆದ್ರೆ ಅವನಿಗೆ ಅದು ಗೊತ್ತಾಗ್ತದೆ, ಗೊತ್ತಾಗ್ತದೆ ದೊಡ್ಡವರಾಗುವಾಗ ನಾನು ಎಲ್ಲರಿಗಿಂತ ಭಿನ್ನ ಹೇಗಿದ್ದೇನೆ, ಹೇಗೆ ನಾನು ಹೇಳ್ಕೊಳ್ಳುವುದು. ಸಾಮಾನ್ಯವಿದು ಹದಿಹರೆಯದಲ್ಲಿ ಒಂದು ಕಂಡು ಬರುವಂತ ಲಕ್ಷಣ. ಒಂದು ವೇಳೆ ಈ ಲಕ್ಷಣ ಕಂಡು ಬಂತು, ಏನ್ ಮಾಡಬೇಕು? ಈಗ ಪೇರೆಂಟ್ಸ್, ಆಸ್ ಎ ನಾನು ಒಬ್ಬ ಪೇರೆಂಟ್, ನಾನು ಏನ್ ಮಾಡಬೇಕು? ಪೇರೆಂಟ್ ಆಗಿ ಏನ್ ಮಾಡಬೇಕು ಅಂತಂದ್ರೆ ಮುಖ್ಯವಾಗಿ ಮಗುವನ್ನ ಕೇಳಬೇಕು. ಯಾಕೆ ಹೇಳ್ತೇನೆ ಅಂತ ಹೇಳಿದ್ರೆ ಮಗುವಿಗೆ ಹುಟ್ಟುವಾಗ ಅದು ದೊಡ್ಡವರಾಗುವಾಗ ತನ್ನಿಂತಾನೆ ಸೆಕ್ಷುವಲ್ ಐಡೆಂಟಿಟಿಯನ್ನು ಅವನು ತಂದುಕೊಳ್ಳುವುದಲ್ಲ, ಒಳಗಿಂದ ಇರುವುದು. ಒಳಗಿಂದ ಇರುವುದರಿಂದ ಇಲ್ಲಿ ಆಲೋಚನೆ ಮಾಡಬೇಕಾದ ಪೇರೆಂಟ್ಸ್, ನಾನು ಪೇರೆಂಟ್ಸ್ಗೆ ಯಾಕೆ ಹೇಳ್ತಿದ್ದೇನೆ ಅಂತ ಹೇಳಿದರೆ ಈ ಥರ ಗುರುತಿಸಿಕೊಂಡವರನ್ನ ಪೇರೆಂಟ್ಸ್ ಏನು ಹೇಳ್ತದೆ ಅಂತ ಹೇಳಿ ದೂರ ಇಡ್ತಾರೆ, ಅಥವಾ ಅಸಹ್ಯ ಅಂತಾರೆ, ಅಯ್ಯೋ ನಮ್ಮ ಮಗನ ಅಂತ. ಬಟ್ ಎಲ್ಲಿಂದ ಜೀನ್ಸ್ ಬಂದಿದೆ, ಎಲ್ಲಿದು DNA ಎಲ್ಲಿಂದ ಅಲ್ಲಿಂದ ಕ್ರಿಯೇಟ್ ಆಗಿ ಇಲ್ಲಿ ಬಂದಿರುವುದರಿಂದ ಅವ್ರು ತಪ್ಪಿರುವುದಿಲ್ಲ. ಗಾಡ್ಸ್ ಕ್ರಿಯೇಷನ್, ನಾನು ಇಲ್ಲಿ ಹೇಳ್ಬೇಕಂತ ಏನು ಹೇಳ್ತಿದ್ದೇನೆ ಅಂದ್ರೆ ಗಾಡ್ಸ್ ಕ್ರಿಯೇಷನ್ ಅಂತಂದ್ರ ಮೇಲೆ ಆಸ್ ಎ ನಾರ್ಮಲ್ ಆಸ್ ಅದರ್ಸ್ ಅಲ್ವಾ. ಈಗ ಹೆಟ್ರೋ ಸೆಕ್ಷುವಲ್ ಏನು ಹೇಳ್ತೇವೆ, ಹೆಟ್ರೋ ಸೆಕ್ಷುವಲ್ ಅಂದ್ರೆ ಹೆಣ್ಣಿಗೆ ಗಂಡಿನತ್ತ ಆಕರ್ಷಣೆ ಉಂಟಾಗಬೇಕು. ಇಲ್ಲಿ ಆ ಥರ ಆಗದೆ ಇರುವಾಗ ಅದು ಅಬ್ನಾರ್ಮಲ್ ಅನ್ನುವಂಥದ್ದು ಪ್ರಕೃತಿ. ಈಗ ಕಾನೂನು ಹೇಳಿದೆಯಲ್ಲ ಏನಂತ ಹೇಳಿದ್ರೆ ಪ್ರಕೃತಿಗೆ ವಿರುದ್ಧವಾದದ್ದು ಅಬ್ನಾರ್ಮಲ್ ಅಂತ. ಹಾಗಾದ್ರೆ ನಾನು ಕೇಳ್ತಾ ಇರೋದು ಸಮಾಜಕ್ಕೆ ಅಥವಾ ಹೆತ್ತವರಿಗೆ, ಈ ಸಮುದಾಯದವರು ಆಕಾಶದಿಂದ ಬೇರೆ ಪ್ಲಾನೆಟ್ ಇಂದ ಬಂದವರಲ್ಲ. ಆ ಸೆಕ್ಷುವಲ್ ಐಡೆಂಟಿಟಿ ಅನ್ನೋದು ಇದೆಯಲ್ಲ ಅವರದ್ದು, ಅವರಾಗಿ ಅದನ್ನ ಆಯ್ಕೆ ಮಾಡ್ಕೊಂಡದ್ದಲ್ಲ, ಒಳಗೆ ಉದ್ಭವ ಆಗಿದ್ದದ್ದು. ಆಸ್ ನ್ಯಾಚುರಲ್ ಆಸ್ ಅದರ್ ಸೆಕ್ಸ್, ಹೆಟ್ರೋ ಸೆಕ್ಷುವಲ್ ಹೇಗಿದೆ, ಹೆಟ್ರೋ ಸೆಕ್ಷುವಲ್ ಅಂದ್ರೆ ಗಂಡಿಗೆ ಹೆಣ್ಣಿಗೆ ಗಂಡು, ಗಂಡಿಗೆ ಹೆಣ್ಣು, ಇದು ಹೆಟ್ರೋ ಸೆಕ್ಷುವಲ್. ತನ್ನಿಂದ ತಾನೇ ಒಳಗಿಂದ ಇವರಿಗೆ ಆಕರ್ಷಣೆ ಆಗುವಂಥದ್ದು ಇದೆಯಲ್ಲ, ಅವ್ರಿಗೆ ಮೊದಲು ಯಾರ ಹತ್ರ ಹೇಳ್ಕೊಳ್ಬೇಕು ಅಂತ ಕೇಳಿದ್ರಲ್ಲ ನೀವು, ಪೇರೆಂಟ್ಸ್ ಮೆಚುರಿಟಿ ಇರುವುದಿಲ್ಲ. ಈಗ ಹೆಚ್ಚಾಗಿ ಈಗ ಅಪ್ಪರ್ ಕ್ಲಾಸ್ ಆದರೆ ಅಥವಾ ಎಜುಕೇಟೆಡ್ ಕ್ಲಾಸ್ ಆದರೆ ಅಲ್ಲಿಯೂ ಕೂಡ ತುಂಬಾ, ಯಾವ ಕ್ಲಾಸ್ ಆದರೂ ಕೂಡ ಗದರಿಸಿ ಸುಮ್ಮನೆ ಇರುವಂತ ಹೇಳೋದು 100% ಹೇಳ್ತಾರೆ. ಆದ್ರೆ ಎಜುಕೇಟೆಡ್ ಸ್ವಲ್ಪ ಕೌನ್ಸಿಲಿಂಗ್ ಮಾಡಿದ್ರೆ ಆಗ್ಬೋದೇನೋ,
ಟ್ರೈ ಮಾಡ್ತಾರೆ, ಕೌನ್ಸಿಲಿಂಗ್ ಹೋಗ್ಲಿಕ್ಕೆ ಮತ್ತೊಂದಕ್ಕೆ ಇನ್ನೊಂದಕ್ಕೆ ಟ್ರೈ ಮಾಡ್ತಾರೆ. ಅದೇ ಲೋವರ್ ಕ್ಲಾಸಸ್ ಆದರೆ ಮನೆಯಿಂದ ಹೊರಗೆ ಹಾಕಿ ವಿಧಿ ಇಲ್ಲ ಅವರಿಗೆ, ಓಡಿ ಹೋಗೋದು, ಮನೆಯಲ್ಲಿ ಅಸೆಪ್ಟೆನ್ಸ್ ಇಲ್ಲದೆ ಇದ್ದಾಗ ಎಷ್ಟೊಂದು ಅವರ ಮಾನಸಿಕತೆಗಳನ್ನು ಯಾರ ಹತ್ರ ಹೇಳ್ಕೊಳ್ಬೇಕು, ಏನು ಮಾಡಬೇಕು, ಆ ಒಂದು ಸ್ಥಿತಿ ಇದೆಯಲ್ಲ ಅವರ ಮಾನಸಿಕ ಸ್ಥಿತಿ. ನಾನು ಇವ್ರ ಮೇಲೆ ಒಂದು 4 ವರ್ಷ ಕೆಲಸ ಮಾಡಿದ್ದೇನೆ, ಅದ್ಭುತವಾದ ಟ್ರೈನಿಂಗ್ ಆಗಿದೆ ನನಗೆ. ಸಮಾಜದ ಆಳ ವಿಸ್ತಾರವೆಲ್ಲ ಅರ್ಥ ಆದಾಗ ಮತ್ತೆ ಅದ್ರ ಬಗ್ಗೆ ನನಗೆ ಅದ್ಭುತವಾದ ಒಂದು ಮಾಹಿತಿ ಸಿಕ್ಕಿದಾಗ ಅವ್ರು ನಾನು ಹೇಳಿದ್ರೆ ಮೊದಲು ಏನ್ ಮಾಡ್ಬೇಕು, ಈ ತರ ಆದಾಗ ಮೊದಲು ಅವ್ರು ಹುಡುಕುದೇ ಸಮುದಾಯವನ್ನ, ಯಾಕಂದ್ರೆ ಸಮುದಾಯ ಮೊದಲು ಅವ್ರನ್ನ ಸ್ವಾಗತಿಸುವುದು ಸಮುದಾಯ. ಮತ್ತೆ ನಮ್ಮ ಮಗು ಹಾಗೆ ಮಾಡ್ತದೆ, ನಮ್ ಹೀಗೆ ಮಾಡ್ತೇವೆ, ಮನೆಗೆ ಬರುವುದು ಬೇಡ, ಮನೆಯವ್ರ ಮೊದಲು ಅಕ್ಸೆಪ್ಟೆನ್ಸ್ ಬೇಕು, ಮೊದಲು ಅವ್ರ ತಂದೆ ತಾಯಿ ಹತ್ರ ಹೇಳ್ಕೊಳ್ಳುವುದು ಉತ್ತಮ. ಅಥವಾ ತಂದೆ ತಾಯಿ ಅಂದ್ರು ಇಂಥ ಮಕ್ಕಳನ್ನ ಒಂದು ಸಲ ಅವ್ರಿಗೆ ಗೊತ್ತಿರುವುದಿಲ್ಲ, ಪ್ರಯತ್ನ ಮಾಡ್ಬೋದು ಡಾಕ್ಟ್ರಲ್ಲಿ. ಅದು ಚೇಂಜಸ್ ಮಾಡುವಂಥ, ಯಾಕೆ ಚೇಂಜಸ್ ಮಾಡುವಂಥದ್ದಂದರೆ ಇದೊಂಥರ ವಾಸ್ಟ್ ಸಬ್ಜೆಕ್ಟ್. ಯಾಕೆ ಅಂತ ಹೇಳಿದರೆ ಹೋಮೋಸೆಕ್ಷುವಾಲಿಟಿ ಅನ್ನೋದಿದೆಯಲ್ಲ, ಅಥವಾ ಲಿಂಗತ್ವ ಅಲ್ಪಸಂಖ್ಯಾತರದ್ದು ಬೇರೆ, ತುಂಬ ಕಮ್ಯುನಿಟೀಸ್ ಬರ್ತಾ ಇದೆ ಸರ್ ಇಲ್ಲಿ. ಹೋಮೋಸೆಕ್ಷುವಲ್ ಬೇರೆ, ಲೆಸ್ಬಿಯನ್ ಬೇರೆ, ಗೇ ಬೇರೆ, ಟ್ರಾನ್ಸ್ಜೆಂಡರ್ ಬೇರೆ, ಟ್ರಾನ್ಸ್ಸೆಕ್ಷುವಾಲಿಟಿ ಬೇರೆ, ಇದೈದನ್ನು ಒಂದೇ ಅಂಡರಲ್ಲಿ ತಂದಿದ್ದರಿಂದ ತುಂಬ ಕನ್ಫ್ಯೂಷನ್ ಇದೆ. ಆ ಕನ್ಫ್ಯೂಷನ್ ಸಮಾಜಕ್ಕೆ ಬೇರೆ ಬೇರೆ ಆಗಬೇಕು. ಕಮ್ಯುನಿಟಿಯವ್ರಿಗೆ ಗೊತ್ತಿರ್ತದೆ ಅದು ಭಿನ್ನ ಹೇಗೆ ಅಂತ. ಆದರೆ ಇವರು ಸೆಕ್ಸ್ಗಳಿಗೆ ಒಬ್ಬರನ್ನೊಬ್ಬರನ್ನ ಆಯ್ಕೆ ಅಥವಾ ಅವಲಂಬಿಸಿರುವುದರಿಂದ ಇವರೆಲ್ಲ ಒಂದೇ ಅಂತ ನಾವು ಅಂದ್ಕೊಂಡ್ಬಿಟ್ಟು ಪ್ರಾಬ್ಲಮ್ ಮತ್ತು ಕನ್ಫ್ಯೂಷನ್ ತುಂಬ ಇದೆ. ಸರಿ, ವಂಶಿ ಅವರೇ, ಸೆಕ್ಷನ್ 377 ಇದು ಬ್ರಿಟಿಷರ ಕಾಲದಲ್ಲಿ ಇದ್ದಂಥ ಐ ಪಿ ಸಿ ಸೆಕ್ಷನ್, ಈಗ ನಮಗೆ ನಿಮಗೆ ಜಯ ಸಿಕ್ಕಿದೆ ಅಂತ ನೀವು ಹೇಳ್ಕೊಳ್ಬೋದು. ನಿಜವಾಗಿ ಇದರ ಮೇಲೆ ಒಂದು ವಿಸ್ತಾರವಾಗಿ ಮಾತನಾಡೋದ್ರೆ ಹೇಗೆ, ಸೆಕ್ಷನ್ 377 ಅಂದರೆ ಏನು, ಯಾಕೆ ಇದನ್ನು ತೆಗೆದುಬಿಟ್ರು, ನಿಮ್ಮ ಇದು ಹೋರಾಟ ಯಾಕೆ ಆಯಿತು? ಸರಿ, 377 ಸೆಕ್ಷನ್ ಅಂತ ಹೇಳಿದ್ರೆ ಇದು ನಮ್ಮ ಬ್ರಿಟಿಷರು ಇರುವಾಗಲೇ ಆಗಿ ಒಂದು ಕಾನೂನು ತೆಗೆಯಿಟ್ಟಿದ್ದಾರೆ. ಇದು ಏನು ಹೇಳ್ತಾರೆ, ಏನಕ್ಕೆ ಇಟ್ಟಿದ್ದಾರೆ ಅಂತ ಹೇಳಿದ್ರೆ, ಇದು ಅನೈಸರ್ಗಿಕವಾದ ಲೈಂಗಿಕ ಕ್ರಿಯೆ ಮಾಡೋದು ಅಪರಾಧ ಅನ್ನೋ ಒಂದು ಉದ್ದೇಶದಿಂದ ಅವರು ಇಟ್ಕೊಂಡಿದ್ದಾರೆ. ನಂತರ ಏನಾಯಿತು ಅಂದರೆ, ಅದು ಇಟ್ಕೊಂಡಿದ್ರು, ನಮ್ಮ ದೇಶವನ್ನು ತೊಲಗುವಾಗ ಅವರ ದೇಶದಲ್ಲಿ ಹೋಗಿ ತೆಗೆದುಬಿಟ್ರು ಅದನ್ನು, ನಮ್ಮ ದೇಶದಲ್ಲಿ ಹಾಗೆ ಇಟ್ಕೊಂಡ್ರು. ಹಾಂ ನೋಡಿ, ಇದು ಇಟ್ಕೊಂಡಾಗ ಏನಾಯಿತು ಅಂತೇಳಿದ್ರೆ, ಈ ವಿಚಾರದಲ್ಲಿ ನಾವಿದ್ದಾಗ ನಾವು ಆ ಟೈಮಲ್ಲಿ ನಾವು ತೆರೆ ಮೇಲೆ ಹಿಂದಿದ್ದೀವಿ, ನಮಗೆ ಗೊತ್ತಿಲ್ಲ ಏನು ಇದು ಕಾನೂನು ಬಗ್ಗೆ ಎಷ್ಟು ತಿಳ್ಕೊಂಡಿಲ್ಲ. ಅದು ಎಲ್ಲಿ ನಮ್ಗೆ ಇದಾಗ್ತದೆ, ದೌರ್ಜನ್ಯ ಆಗಲಿ ಶುರುವಾಯಿತು. ದೌರ್ಜನ್ಯ ಅಂತೇಳಿದ್ರೆ ಏನು, ಈ ಸೆಕ್ಷನ್ 377 ಏನು ಹೇಳ್ತಾ ಇದೆ ಅಂದರೆ, ಅನೈಸರ್ಗಿಕವಾಗಿ ಲೈಂಗಿಕ ಕ್ರಿಯೆ ಮಾಡೋದು ಅಪರಾಧ ಅನ್ನೋದು ಬಂದ್ರದಿಂದ ಇದು ಬರೀ ನಮ್ಗೆ ಮಾತ್ರ ಅನ್ವಯಿಸೋದಿಲ್ಲ, ಮಹಿಳೆಯರಿಗೂ ಅನಿಸುತ್ತದೆ, ಪುರುಷರಿಗೂ ಅನಿಸುತ್ತೆ, ಅನ್ವಯಿಸ್ತದೆ. ಇದು ನಮ್ಮ ಮೇಲೆ ಯಾಕೆ ಪರಿಣಾಮ ಬೀರ್ತಾ ಇದೆ ಅಂದರೆ, ನಾವು ಗಂಡಾಗಿ ಹುಟ್ಟಿದ್ದೀವಿ, ಇನ್ನೊಂದು ಗಂಡಿನ ಪ್ರೀತಿಸ್ಲಿಕ್ಕೂ ಇಲ್ಲ, ಲೈಂಗಿಕ ವಿಚಾರ ಒಂದು ಭಾಗ ಬಿಡಿ, ಅದೊಂದು ಉಪ್ಪಿನಕಾಯಿ ಇದ್ದ ಹಾಗೆ. ಹಾಗಂತೇಳಿ ನಮ್ಮ ಮೇಲೆ ಏನಾಗಿದೆ ಅಂದರೆ, ಎಲ್ಲ ವಿಚಾರವನ್ನು ಲೈಂಗಿಕಕ್ಕೆ ಇವರು ಸೀಮಿತರು ಅಂತ ಹೇಳಿಕೊಂಡು ಅನೈಸರ್ಗಿಕ ಸೆಕ್ಸ್ ಮಾಡ್ತಾರೆ ಇವರು, ಇವ್ರ ಮೇಲೆ ಅಪರಾಧ ಅಂತೇಳಿ ನಮಗೆ ಪೊಲೀಸು, ಗುಂಡನವರು, ಬೇರೆ ಬೇರೆ ಸಮಾಜ, ತಂದೆ ತಾಯಿ ಎಲ್ಲರೂ ಒಂಥರ ವಿರೋಧಿಗಳಾಗಿ ವೈರಿಗಳಾಗಿದ್ದಾರೆ. ಆಗ ನಮ್ಗೆ ಅನಿಸ್ತದೆ ನಮ್ಮವರಿಗೆ, ಅಯ್ಯೋ ನಾವೇನು ತಪ್ಪು ಮಾಡಿದ್ದೀವಿ, ನಮಗೆ ಪ್ರೀತಿಸುವ ಹಕ್ಕೇ ಇಲ್ವಾ, ಇದ್ರ ಬಗ್ಗೆ ನಾವು ಹೋರಾಟ ಮಾಡಿ ಶುರು ಮಾಡಿದ್ವಿ, ರಾಜ್ಯ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲೆಲ್ಲ ಹೋಗಿದ್ದೀವಿ, ನಮಗೆ ಇದು ಬೇಕು, ಇದನ್ನು ತೆಗೆದು ಹಾಕಬೇಕು ಅಂತ ಕೇಳಲಿಲ್ಲ. ತುಂಬ ಕಡೆ ವಾದ ಆಯಿತು, ವಿರೋಧ ಬಂತಿತ್ತು, ಎಷ್ಟೋ ಇದು ಮಾಡಿದಾಗ ಸುಮಾರು ಒಂದು 20 ವರ್ಷದಿಂದ ಹೋರಾಟ ಮಾಡಿದ್ದೀವಿ. ನಾನೇ ಒಂದು 16 ವರ್ಷದಿಂದ ಹೋರಾಟಕ್ಕೆ ಬಂದಿದ್ದೇನೆ, ನನಗಿಂತ ಹಿಂದಿನ ಸ್ವಲ್ಪ ಸ್ವಲ್ಪ ಜನ ಹೋಗಿದ್ರು. ಇವರೆಲ್ಲ ಹೋದಾಗ ಇವತ್ತು ಅದ್ರ ಪರಿಣಾಮವಾಗಿ ಏನು ಸುಪ್ರೀಂ ಕೋರ್ಟ್ 5 ಜನ ಜಡ್ಜಸ್ಗಳು ಪೀಠ ಏನು ಹೇಳಿತ್ತು, ಇದನ್ನು ಒಪ್ಪಿಕೊಂಡು ಇದನ್ನು ತೆಗೆದಿದ್ದಾರೆ. ಅದು ತೆಗ್ದಿರೋಂತ ನಾವು ಖುಷಿ ಪಡುವಕ್ಕಿಂತನೂ ಒಂದಕದಲ್ಲಿ ಖುಷಿಯಾಯಿತು, ಇದು ಎಲ್ಲರಿಗೂ ಅನ್ಮೆ ಹಕ್ಕು ಸಿಕ್ಕಿತ್ತು ಅಂತೇಳಿ. ನಾನು ಕೇಳ್ತಿರೋದು ಒಂದೇ ಹಕ್ಕು ಅಂತೇಳಿ, ನಮಗೆ ಪ್ರೀತಿಸುವ ಹಕ್ಕು ಮೊದಲು ಸಿಕ್ಕಿದೆ ಅಲ್ಲಿ. ಇವತ್ತು ಲೈಂಗಿಕ ಅವ್ರು ಏನು ಹೇಳಿದ್ರೆ ಲಿಂಗಕಾಮ ಅಪರಾಧ ಅಲ್ಲ ಅಂತೇಳಿ, ಅದು ಅಪರಾಧ ಅಲ್ಲ ಅಂತ ಹೇಳಿದ ಅವ್ರಿಗೂ ಗೊತ್ತಿದೆ, ಇದೆಷ್ಟು ಜನಗಳಿದ್ದಾರೆ ಇದ್ರ ಹಿಂದ್ಗಡೆ ಅಂತೇಳಿ ಒಪ್ಪಿಗೆ ಕೊಟ್ಟಿದ್ದಾರೆ. ಮತ್ತೊಂದು ಏನಂದರೆ, ನಾವು ಇನ್ನೂ ಸುಮಾರು ಕೆಲಸ ಮಾಡಲಿಕ್ಕಿದೆ ಇದರಲ್ಲಿ. ಏನಂತ ಹೇಳಿದ್ರೆ, ಇವತ್ತು ಬರೇ ನಮಗೆ ಅಪರಾಧ ಅಲ್ಲ ಅಂತ ಕೊಟ್ಟಿದ್ದಾರೆ. ನಾನು ಕೇಳೋದು, ಒಂದು ಗಂಡು ಇನ್ನೊಂದು ಗಂಡಿನ ಮದುವೆ ಆಗಲಿಕ್ಕೆ ಎಲ್ಲೂ ಅವಕಾಶ ಕೊಡಲಿಲ್ವೇ? ಇವತ್ತು ಸಲಿಂಗಕಾಮ ಅಪರಾಧ ಅಲ್ಲ ಅಂತ ಕೊಟ್ಟಿದ್ದಾರೆ, ನಾನು ಯಾಕೆ ಆ ಮಾತು ಕೇಳ್ತೇನೆ? ಅದನ್ನು ಕೊಟ್ಟಿದ್ರೇ ನಮ್ಮಲ್ಲಿ ಎಷ್ಟೋ ಜನ ಫೋರ್ಸ್ ಮ್ಯಾರೇಜ್ ಆಗುವಂಥದ್ದಿದೆ. ನಮಗೆ ಗೊತ್ತಿಲ್ಲ ಮನೆಯಲ್ಲಿ ಈ ಥರ ಆಡುವನಿಗೆ ಭೂತ ಹಿಡಿದಿದೆಯೇನೋ, ಏನು ಹೆಣ್ಣು ಭೂತ ಹಿಡಿದಿದ್ದು, ಇದೆಲ್ಲ ಅವರು ಯೋಚನೆ ಮಾಡಿ ತುಂಬಾ ಗೊಂದಲ ಮಾಡಿಸಿ ಮ್ಯಾರೇಜ್ ಮಾಡಿಬಿಡ್ತಾರೆ ಒಂದು ಮಹಿಳೆಯರ ಜೊತೆಯಲ್ಲಿ. ಆವಾಗ ನಮಗೇನಾಗ್ತದೆ, ನನಗೆ ನಿಜವಾಗ್ಲೂ ಮಹಿಳೆಯರ ಜೊತೆ ಮದುವೆ ಆಗ್ಲಿಕ್ಕಿಲ್ಲ, ಈ ಸಮಾಜ ಈ ಪುರುಷ ಪ್ರಧಾನ ಇದರಲ್ಲಿ ನಮಗೆ ಕಷ್ಟ ಆಗಿ ಒಂದು ರೀತಿ ಮೂಢನಂಬಿಕೆ ಕೂಡ ಇತ್ತು. ಹಾಂ, ಮೂಢನಂಬಿಕೆ ಇದೆ, ಮೂಢನಂಬಿಕೆ ಇತ್ತು. ಈ ಥರ ಇರುವಾಗ ನಾವೇನು ಮಾಡ್ತೀವಿ, ಅದನ್ನು ಜೊತೆಯಲ್ಲಿ ಇದು ಒಂದು ಬಂದಿದ್ರೆ ಒಂದು, ಮತ್ತು ನಮಗೆ ಹಿಂದೆ ಏನು ಹೇಳ್ತಿದ್ರು, ಸಲಿಂಗಕಾಮಿಗಳು ಅಂತ ಕರಿತಿದ್ರು, ಲೈಂಗಿಕ ಅಲ್ಪಸಂಖ್ಯಾತರು ಅಂತಿದ್ರು, ಹೋಮೋಸೆಕ್ಸುವಲ್ ಅಂತ ಹೇಳ್ತಾರೆ, ತೃತೀಯ ಲಿಂಗಿ ಬೇರೆ, ಹಾಂ ತೃತೀಯ ಲಿಂಗಿಗಳು, ಮತ್ತು ಇವತ್ತು ಲಿಂಗತ್ವ ಅಲ್ಪಸಂಖ್ಯಾತರು. ಈ ಒಂದು ಪದ ಒಂದು ಸ್ವಲ್ಪ ಸಮಂಜಸ, ಯಾಕಂತ ಹೇಳಿದ್ರೆ ಲಿಂಗತ್ವದಲ್ಲಿ ನಮ್ಮ ಬದಲಾವಣೆ, ಗಂಡಾಗಿ ಹುಟ್ಟಿ ಹೆಣ್ಣಿನ ಭಾವನೆಯೊಂದಿಗೆ ನಾವು ಬದುಕುವವರು,
ಹಾಗೆ ನಮ್ಗೆ ಈ ಪದ ಒಂದು ಒಂದು ಇದಿದೆ. ಮತ್ತೆ ಈ 377 ವಿಚಾರದಲ್ಲಿ ಬಂದಾಗ ಇಡೀ ದೇಶಕ್ಕೆ ಒಂದು ಇದೊಂದು ಜನರಿಗೆ ಸಮೂಹ ತೀರ್ಪು ಅಂತ ಹೇಳ್ಬೋದು. ನಮಗೂ ಮೂಲಭೂತ ಹಕ್ಕು ಸಿಕ್ಕಿತಂತೆ ಆಗಿರ್ಬೋದು. ಬೇರೆ ಬೇರೆ ವಿಚಾರದಲ್ಲಿ ನಮ್ಗೆ ಇದೊಂದು ತೃಪ್ತಿದಾಯಕವಾಗಿದೆ. ಜಯ. ಓಕೆ ಸರಿ. ಲಾವಣ್ಯವರೇ, ಲಿಂಗತ್ವ ಅಲ್ಪಸಂಖ್ಯಾತ ಸಮಾಜದ ಸದಸ್ಯರಾಗಿದ್ದೀರಿ ನೀವು. ನಮ್ಮ ವೀಕ್ಷಕರಿಗೆ ನಿಜವಾಗಿ ನಿಮ್ಗೆ ಯಾವ ರೀತಿಯ ಈ ಭಾವನೆ ಯಾವಾಗ ಆರಂಭವಾಯಿತು, ಮನೆಯಲ್ಲಿ ಯಾವ ರೀತಿಯ ಸ್ಪಂದನೆ ಸಿಕ್ಕಿತ್ತು, ಸಮಾಜ ಯಾವ ರೀತಿಯಲ್ಲಿ ನಿಮ್ಮನ್ನು ಸ್ವೀಕರಿಸಿತ್ತು, ನೀವು ಗಂಡಾಗಿ ಹುಟ್ಟಿ ಹೆಣ್ಣಾಗಿ ಇದು ಒಂದು ಬದಲಾವಣೆಗೆ ಬರುವಾಗ ನಿಮಗೆ ಕಂಡಂಥ ಸಮಸ್ಯೆಗಳು ಏನು? ಎಲ್ಲ ಪ್ರಶ್ನೆಗಳು ಒಮ್ಮೆ ಕೇಳಿಬಿಟ್ಟೆ. ಅಂದರೆ ನಾನು 14-15 ಏಜಲ್ಲಿ ಗೊತ್ತಾಗುತ್ತೆ ನಮಗೆ. ಅವಾಗ ಯಾರ ಹತ್ರ ಹೇಳ್ಕೊಳ್ಳೋಗೇನೆ ಆಗ್ತಿರಲ್ಲ. ಅಲ್ಲ, ಶಾಲೆಯಲ್ಲಿ ನೀವು ಗಂಡ ಮಕ್ಕಳೊಟ್ಟಿಗೆ ಬರೀತಿದ್ರ, ಹೆಣ್ಣು ಮಕ್ಕಳೊಟ್ಟಿಗೆ ಹೆಣ್ಮಕ್ಕಳಿಗೆ ಬರೀತಿದ್ರಿ, ಉಳಿದವರು ಗೇಲಿ ಮಾಡ್ಲಿಕ್ಕೆ ಪ್ರಾರಂಭ ಏನಾದ್ರು ಮಾಡಿದ್ರ? ಇಲ್ಲ, ಏನು ಇದು ಮಾಡ್ತಿರ್ಲಿಲ್ಲ. ಹುಡುಗರು ಚುಡಿಸ್ತಿದ್ರು, ನೀನು ಯಾಕೆ ಹುಡುಗಿ ಥರ ಮಾಡ್ತೀಯಾ ಅಂತ ಹೇಳ್ತಿದ್ರು. ಮನೆಯಲ್ಲಿ ಹೇಳಿದ್ರ ಏನಾದರೂ ಹೀಗೆ? ಅಥವಾ ಯಾರು ಸಹ ಹೇಳ್ತಾರೆ ನೀನು ಯಾಕೆ ಹುಡುಗಿ ಥರ ಮಾಡ್ಕೊಳ್ತೀವಿ. ಮತ್ತೇನು ಈ ಸಮುದಾಯಕ್ಕೆ ಹೇಗೆ ಬಂದು ಸೇರಿದ್ರಿ ನೀವು? ಅಂದರೆ ನಾನು ಇಲ್ಲೇ ಇದ್ದದ್ದು, ಅಂದರೆ ನನ್ನ ಮನೆ ಕರ್ಕಳ, ಅಂದರೆ ಉಡುಪಿಗೆ ಬರ್ತಿದ್ದೆ ನನ್ನ ಚಿಕ್ಕಮ್ಮ ಮನೆಗೆಲ್ಲ. ಆವಾಗ ಇವ್ರು ಸಂಜು ಅವರೆಲ್ಲ ಆಫೀಸ್ ಇತ್ತು ನಮ್ಮವ್ರದ್ದೇ. ಅವ್ರನ್ನ ಫಸ್ಟಿಗೆ ನೋಡುವಾಗ ನಾನು ಓಡ್ತಿದ್ದೆ ಅವ್ರನ್ನ ನೋಡುವಾಗ. ಅಂದರೆ ಅವ್ರು ನಮ್ಮದೊಂದು ಗ್ರೂಪ್, ಅವ್ರದ್ದು ಅಂದರೆ ಎರಡು ಗ್ರೂಪ್ ಇತ್ತು ಆವಾಗ, ನಮ್ಮದೊಂದು ಗ್ರೂಪ್ ಅವ್ರದ್ದು ಗ್ರೂಪ್ ಇತ್ತು. ಆವಾಗ ಅವ್ರ ಹತ್ರ ಹೇಳೋಕ್ಕೂ ಆಗಲ್ಲ, ಇವ್ರ ಹತ್ರ ಹೇಳಿ. ಆಗ ನಮ್ಮ ಫ್ರೆಂಡ್ಸ್ ಒಂದೇ, ಮತ್ತು ಇವ್ರಿಗೆ ಸಹ ಗೊತ್ತಾಯ್ತು ನಾನು ಈ ಥರದವಳು ಅಂತ ಹೇಳ್ತಿದ್ರು. ಆಮೇಲೆ ಇವ್ರು ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಆಮೇಲೆ ಇವ್ರ ಆಫೀಸ್ಗೆ ಎಲ್ಲ ತುಂಬಿದ್ರು. ಹಾಂ, ಮನೆಯಲ್ಲಿ ಯಾರಾದರೂ ಒಂದು ಮನೆಯಲ್ಲಿ ಯಾರು ಯಾವತ್ತೂ ಒಪ್ಪಲ್ಲ, ಯಾರು ಒಪ್ಪುವುದಿಲ್ಲ ಅದು ಮೇಡಮ್ನವ್ರು ಹೇಳಿದ್ರು. ಇದೇನು ನೈಸರ್ಗಿಕವಾಗಿ ಬಂದದ್ದು, ಶಾಪವಲ್ಲ ಅಂತ ಹೇಳಿ. ನೀವು ನಾಟಕದಲ್ಲಿ ಎಲ್ಲಿಯಾದ್ರೂ ಪಾತ್ರ ಅದು ಎಲ್ಲೆಲ್ಲ ಮಾಡ್ತಿದ್ರ? ಇಲ್ಲ. ಅದ್ರ ಬಗ್ಗೆ ನಿಮ್ಗೆ ಶ್ರೀವೇಶಧಾರಿಗಳೆಲ್ಲ ಇದ್ದಾರೆ? ಇಲ್ಲ, ನಂಗೆ ಒಂದೇ. ಇವಾಗ ನನ್ನ ಸಿಸ್ಟರ್ ಡ್ರೆಸ್ ಹಾಕೋದಾಗ್ಲಿ, ಅಮ್ಮಂದು. ಎಷ್ಟು ಮಂದಿ ಮಕ್ಕಳು ನೀವು? ನಾವು 3 ಜನ. ನೀವು ಕಡೆಯವರ? ಅಲ್ಲ, ಸೆಕೆಂಡ್. ಸೆಕೆಂಡ್? ಉಳಿದವರು ಅಕ್ಕಂದಿರ? ಅಲ್ಲ, ಅಣ್ಣ. ಒಂದು ಸಿಸ್ಟರ್. ಅಣ್ಣನ ಮೇಲೆ ಹೆಚ್ಚು ಒಲವು ನಿಮ್ಗೆ ಇರಲಿಲ್ಲ? ತಂಗಿಯ ಮೇಲೆ ಅವರ ಬಟ್ಟೆ ಹಾಕೋದು ನಂಗೆ ತುಂಬಾ ಇಷ್ಟ. ಅಂದ್ರೆ ಸಿಸ್ಟರ್ ಮೇಲೆ ಇದ್ದದ್ದು. ಅವರಿಗೆ ಮೇಕಪ್ ಮಾಡ್ಲಿಕ್ಕೆ ಏನಾದರೂ ನೀವು ಹೆಲ್ಪ್ ಮಾಡ್ತಿದ್ರಾ? ನಂದು ಇವಾಗ ಎಲ್ಲ ನೋಡ್ಕೊಂಡು ನಾನು ಹೋಗ್ತೀನಿ ಬ್ಯೂಟಿಷಿಯನ್. ಈಗ ಏನು ಮಾಡ್ತಿದ್ದೀರಿ ನೀವು? ಏನು ಕೆಲಸ ಆದರೂ ಏನಾದರೂ ಮಾಡ್ತೀರಾ? ಅಂದರೆ ಇವಾಗ ಬೆಗ್ಗಿಂಗ್ ಮಾಡ್ತಿದ್ದೇನೆ, ಅದು ಬ್ಯೂಟಿಷಿಯನ್ ಆಗಿದೆ ನಂದು. ಸರ್, ಬ್ಯೂಟಿಷಿಯನ್ ಆಗಿದೆ. ಮೇಡಮ್ ಜಯಶ್ರೀಯವರೇ, ಈಗ ತೃತೀಯ ಲಿಂಗಿ ಅಥವಾ ಲೈಂಗಿಕ ಲಿಂಗತ್ವ ಅಲ್ಪಸಂಖ್ಯಾತರ ಸದಸ್ಯ ಅಂತ ಹೇಳುವಾಗ ಖಾಲಿ ಭಿಕ್ಷೆನೆ ಬೇಡಬೇಕಾ, ಬೇರೆ ಏನಾದರೂ ಒಂದು ಮುಖ್ಯ ವಾಹಿನಿಗೆ ಬರಲಿಕ್ಕೆ ಆಗೋದಿಲ್ಲ? ಯಾಕೆಂದರೆ ಆಳ್ವಸ್ ನುಡಿಸಿರಿಯಲ್ಲಿ ನನ್ನ ಕತೆ ನನ್ನ ವ್ಯಥೆ ಅವರು ರೇವತಿಯವರು ನಾನು ಕೇಳಿದ್ದೆ, ನಾನಲ್ಲಿ ಇದ್ದೆ. ಅವರು ಕೂಡ ಸೆಕ್ಸ್ ವರ್ಕರ್ ಆಗಿದ್ದರು, ಬೆಗ್ಗಿಂಗ್ ಮಾಡಿದರು. 90% ಅವರು ನಮ್ಮ ಬೆಗ್ಗಿಂಗಿಗೆ ಹೋಗ್ತಾರೆ. ಇದು ಆಗಬಾರ್ದು, ಅವರಿಗೆ ಸರ್ಕಾರದಿಂದ ಸವಲತ್ತುಗಳು ಸಿಗಬೇಕು ಅಂತೇಳಿ. ನನ್ನ ಪ್ರಶ್ನೆ ನಿಮಗೆ, ಲೈಂಗಿಕ ಲಿಂಗತ್ವ ಅಲ್ಪಸಂಖ್ಯಾತದ ಸದಸ್ಯ ಅಂತ ಹೇಳುವಾಗ ಕೇವಲ ಭಿಕ್ಷೆ ಬೇಡಲಿಕ್ಕೇ ಹೋಗಬೇಕಾ? ತುಂಬ ಆಳವಾಗಿ ಯೋಚಿಸಬೇಕು. ಆದರೂ ಅವ್ರು ಭಿಕ್ಷೆ ಬೇಡ್ತಾ ಇದ್ದಾರೆ ಅಲ್ವಾ, ನಾನು ಅವ್ರ ಸ್ಥಾನದಲ್ಲಿ ಅವರಾಗಿ ಆಲೋಚನೆ ಮಾಡ್ಬೇಕು. ನಾವು ಯಾವತ್ತು ನಾವು ನಮ್ಮ ತಲೆಯಲ್ಲಿ ಆಲೋಚನೆ ಮಾಡೋದಕ್ಕಿಂತ ಇನ್ನೊಬ್ಬರನ್ನ ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ ನಾವು ಅವರಾಗಬೇಕಾಗ್ತದೆ. ಪರಕಾಯ ಪ್ರವೇಶ. ಈಗ ನಾನು ಆದರ್ಶವಾಗಿ ಮಾತಾಡಬೇಕಾದ್ರೆ ಭಿಕ್ಷಾಟನೆ ಮಾಡಬಾರ್ದು, ಒಳ್ಳೆ ಮಾಡಿ ಕೆಲಸ ಮಾಡಬೇಕು. ಸರಿ ಸರ್, ಅವಾಗ ಉದ್ಯೋಗ ಏನು ಕೊಡ್ತೀರಿ ಅಂತ ಹೇಳಿ ಕೇಳುವೆ. ಇನ್ನೊಂದು ಪ್ರಶ್ನೆ ಬರುತ್ತೆ. ಚಾನೆಲ್ನಲ್ಲಿ ಇವಳಿಗೆ ಒಂದು ಕೆಲಸ ಕೊಡ್ತೀರಾ? ನಾನು ಕೇಳಿದ್ದೇನೆ ಅವಾಗ, ಇಲ್ಲ. ಇವತ್ತು ತುಂಬ ಮೊದಲಿಂದನೂ ಹೋರಾಟ ಆಗಿದೆ, ಈಗ ಹಾಗಂತ ಸಾಧ್ಯ ಇಲ್ವಾ ಅಂತೇಳಿ. ಉದಾಹರಣೆ ಇಲ್ಲೇ ಇದ್ದಾರೆ, ಸಂಜೀವ ಇದ್ದಾರೆ. ಅವ್ರು ನೋಡಿ ಭಿನ್ನರು ಅಂತ ಅನಿಸೋದೇ ಇಲ್ಲ ನೋಡಿ. ಯಾಕೆಂತ ಹೇಳಿದರೆ ಅವ್ರ ಸಮಾಜದೊಂದು ಹೇಗೆ ಒಂದಾಗಿಬಿಟ್ರು ಅಂತಂದರೆ, ಅವರಲ್ಲಿ ಯಾವುದೇ ರೀತಿಯ ಡಿಫ್ರೆನ್ಸ್ ಇದ್ದರೂ ಜನ ಅವರನ್ನು ನಾರ್ಮಲಾಗಿ ತಗೊಳ್ಳಿಕ್ಕೆ ಕಾರಣ ಏನು ಅಂದರೆ ಅವರ ಮನೋಭಾವ, ಅವರ ಅಸ್ಥೈರ್ಯ. ಮತ್ತು ಆದರೂ ಅವರ ಆಳದಲ್ಲಿ ತುಂಬ ಅಂದರೆ ತುಂಬ ವ್ಯಥೆಪಟ್ಟಿದ್ದಾರೆ, ನೋವು ಪಟ್ಟಿದ್ದಾರೆ. ಆದರೆ ಅದಕ್ಕೆ ಫಲ ಆಗಿ ಸಮಾಜ ಈಗ ಸ್ವೀಕರಿಸ್ತಿದೆ. ಈಗ ನೋಡಿ, ಸಂಜೀವ್ ಅವರಂದರೆ ದೊಡ್ಡ ಸೆಲೆಬ್ರಿಟಿನೇ ಈಗ ಇವರೀಗ. ಅದು ಈ ಕಮ್ಯುನಿಟಿ ಅವರಿಗೆ ಮಾದರಿ. ಆದರೆ ಅವ್ರು ಯಾಕೆ ಭಿಕ್ಷೆ ಬಿಡಬೇಕಾಗ್ತದೆ ಅಂತ ಹೇಳ್ತೇನೆ ನೋಡಿ. ಯಾಕೆಂತ ಹೇಳಿದರೆ, ಈಗ ಸ್ಟಾರ್ಟಿಗೆ ಅವರು ಒಂದು ಗಂಡಿನ ವೇಷದಲ್ಲಿ ಹುಟ್ಟುತ್ತಾರೆ ಭಿಕ್ಷೆ ಬೇಡಲಿಕ್ಕೆ. ಆದರೆ ಹೆಚ್ಚಾಗಿ ಟ್ರಾನ್ಸ್ಜೆಂಡರ್ ಆಗೋದು ಯಾಕಂತ ಹೇಳಿದರೆ, ಕೆಲವೊಮ್ಮೆ ನಾನು ಹೇಳ್ತೇನೆ ನಿಮಗೆ, ಗಂಡಾಗಿ ಭಿಕ್ಷೆ ಬೇಡಿದರೆ ಸಮಾಜದ ಒಂದು ಮನೋಭಾವ ಇದೆ, ಸರಿಯಾಗಿ ಕಟ್ಟುಮಸ್ತಾಳು ಏನು ಭಿಕ್ಷೆ ಬೇಡೋದು ಅಲ್ವಾ. ಮತ್ತು ಸೆಕ್ಸ್ ವರ್ಕ್ ಮಾಡಲಿಕ್ಕೂ ಕೂಡ ಗಂಡಸಿಗೆ ಇಲ್ಲಿ ಡಿಮ್ಯಾಂಡ್ ಹೆಂಗಸರಿಗೆ ಕಂಪೇರ್ ಮಾಡಿದಾಗ ಕಡಿಮೆ ಆಗ್ತದೆ. ಈ ಎರಡು ಉದ್ದೇಶಗಳಿಂದ ಆ ಕಮ್ಯುನಿಟಿಯವರು
ಜೆಂಡರನ್ನು ಬದಲು ಮಾಡ್ಕೊಳ್ಳಿಕ್ಕೆ 50% ಜನ ಜೆಂಡರ್ ಬದಲು ಮಾಡಿಕೊಂಡ್ರೆ ಅವಕಾಶಗಳು ಜಾಸ್ತಿ. ಒಂದು ಭಿಕ್ಷೆ ಬೇಡೋದಕ್ಕೆ, ಇನ್ನೊಂದು ಸೆಕ್ಸ್ ವರ್ಕ್ ಮಾಡೋದಕ್ಕೆ ಅವಕಾಶಗಳು ಜಾಸ್ತಿ. ಈಗ ಕಾನೂನು, ಈಗ ನಮಗೆ ಯಾವುದು 377 ಬಂದಿದೆ, ಈಗ ಮದುವೆ ಆಗ್ಬೋದು ಅಂತ ಹೇಳ್ತೇನೆ ಹೇಳಿದ್ದಾರೆ. ಆದರೆ ಒಂದು ವಿಚಾರ, ಕಾನೂನು ಬರುವುದಕ್ಕಿಂತ ಹೆಚ್ಚಾಗಿ ಸಮಾಜ ಅದನ್ನು ಒಪ್ಪದೇ ಇದೆ. ಯಾವ ಕಾನೂನು ಏನು ಮಾಡೋಕ್ಕಾಗಲ್ಲ. ಉದಾಹರಣೆಗೆ ಈಗ ಸಂಜೀವ ಒಬ್ಬ ಮದುವೆ ಆಗಬೇಕು, ಈಗ ಇಷ್ಟು ದಿನ ಇವನಿಗೆ ರೆಸ್ಪೆಕ್ಟ್ ಇತ್ತು, ಇವನೀಗ ಮದುವೆ ಆಗಿದೆ ಇನ್ನೊಂದು ಗಂಡ ಜೊತೆಗೆ ಅನ್ನುವಾಗ ಸಮಾಜ ಅದನ್ನ ಒಪ್ಪಿಕೊಳ್ಳಕ್ಕೆ ತಯಾರಿಲ್ಲ. ನಾವು ಸಮಾಜವನ್ನು ಎಜುಕೇಟ್ ಮಾಡಬೇಕಿದೆ, ಕಾನೂನು ಜೊತೆಗೆ ಸಮಾಜವನ್ನು ಎಜುಕೇಟ್ ಮಾಡದೇ ಇದ್ರೆ ಕಾನೂನು ಬಂದು ಈಗ ಕಾನೂನು ಬಂತಲ್ಲ ಸರ್, ಎಷ್ಟು ಉದಾಹರಣೆ ಇದೆ ಎದುರಿಗೆ ಬಂದು ಮದುವೆ ಆದವರು ಹೇಳಿ ನೋಡಿ. ನಮ್ಮ ಹತ್ರ ತುಂಬ ಜನ ಇದ್ದಾರೆ, ಅವ್ರು ಹೇಳ್ಕೊಳ್ತಾರೆ ಏನಂದ್ರೆ ಓಪನ್ ಅಪ್ ಆಗ್ಲಿಕ್ಕೆ ಆಗುದಿಲ್ಲ, ಅವರಿಗೆ ಮನೇಲಿ ಒಪ್ತಾ ಇಲ್ಲ. ಕಾನೂನು ಬಂದಿದೆ ಹೌದು, ಕಾನೂನು ಬೇಡ, ಸಮಾಜ ಒಪ್ಪಬೇಕಿಲ್ಲಿ. ಸಮಾಜ ಅಂತರ್ಧರ್ಮೀಯ ಮದುವೆಗೇನೆ ಒಪ್ಪುದಿಲ್ಲ, ಅಂತರ್ಜಾತಿಯ ಮದುವೆಗೇನೆ ಒಪ್ಪುದಿಲ್ಲ ಅಂತ ಹೇಳಿ, ಇದು ತುಂಬಾ ಸೂಕ್ಷ್ಮ ವಿಚಾರ. ಹಾಗಿರುವಾಗ ಒಂದು ಕಡೆಯಲ್ಲಿ ಇದಿದೆ, ಇವ್ರಿಗೆ ಏನಾಗ್ತಿದೆ ಅಂತ ಹೇಳಿದ್ರೆ ಈ ಕಡೆಗೆ ಅವರಿಗೆ ಕೆಲಸವೂ ಸಿಗುದಿಲ್ಲ ಅವರ ಬಿಹೇವಿಯರ್ ಮೇಲೆ, ಇದಾದ್ರ ಮೇಲೆ. ಮತ್ತೇನು ಅಂದ್ರೆ ಅವರನ್ನ ನಡೆಸಿಕೊಳ್ಳುವ ರೀತಿ ಇದೆಯಲ್ಲ. ಈಗ ನಾನು ಸಮಾಜದೊಂದಿಗೆ ತುಂಬಾ ಬೆರೆತಿದ್ದೇನೆ, ಉಡುಪಿ ಜಿಲ್ಲೆಯಾದ್ಯಂತ ಪ್ರತಿ ಗ್ರಾಮಕ್ಕೆ ಹೋಗಿ ಸರ್ವೆ ಮಾಡಿದ್ದೇನೆ ನಾನು. ಏನು ಹೇಳುದಂತ ಹೇಳಿದ್ರೆ, ಅವ್ರು ಭಿಕ್ಷೆ ಯಾಕೆ ಬೇಡಬೇಕು ನಾನಂತ ಹೇಳುದು, ಮೇಡಮ್ ಅವ್ರು ಭಿಕ್ಷೆ ಯಾಕೆ ಬೇಡಬೇಕು, ಕೆಲಸ ಮಾಡ್ಲಿಕ್ಕೆ ಆಗುದಿಲ್ವಾ? ಸರಿಯಪ್ಪ ನೀವು ಕೊಡ್ತೀರಾ, ಸರಿ ಕೊಟ್ಟರು ಒಂದು ಮಾಡುವ. ಅವ್ರ ಜೊತೆ ಬಿಹೇವಿಯರ್ ಹೇಗು ಅಂದ್ರೆ ಟೇಕನ್ ಆಸ್ ಗ್ರಾಂಟೆಡ್, ಬಿಹೇವ್ ಮಾಡ್ತಾರೆ. ಆಗ ಅವರಿಗೂ ಸ್ವಾತಂತ್ರ್ಯ ಹಕ್ಕು ನಮ್ಮಷ್ಟೇ ಸಿಗದೇ ಇದ್ದಾಗ ಏನಾಗ್ತದೆ, ಫ್ರಸ್ಟ್ರೇಷನ್ ಆಗಿ ಆಗ್ತದೆ. ಆಗ ಅವರಿಗೆ ಸುಲಭದ ವಿದ್ಯೆ ಏನು ಅಂತಂದ್ರೆ ಭಿಕ್ಷೆ ಬೇಡುವಂತದ್ದೇ. ಸುಲಭವಾಗಿ ಒಮ್ಮೆ ಭಿಕ್ಷೆ ಮತ್ತು ಸೆಕ್ಸ್ ವರ್ಕ್ಗೆ ನಾವು ಒಳಗಿಸ್ಕೊಂಡ್ರೆ ಮತ್ತೆ ಕಷ್ಟಕ್ಕಿಂತ ಹೆಚ್ಚಾಗಿ ಸರಿಗ ನಮ್ಗೆ ನನಗೆ ನಾನೀಗ ಒಳ್ಳೆ ಹುದ್ದೆಯಲ್ಲಿ ಮಿನಿಸ್ಟರ್ ಆಗಿದ್ದೇನೆ, ಕುರ್ಚಿ ಬಿಡ್ಲಿಕ್ಕೆ ಆಗ್ತದಾ? ಮತ್ತೆ ಎಷ್ಟು ಟ್ರೈ ಮಾಡ್ತೇನೆ ನಾನು? ಹಾಗೆ ನಾನೊಬ್ಬ ಸರ್ಕಾರಿ ಅಧಿಕಾರಿಯಲ್ಲಿ ಇದ್ದೇನೆ, ನಾನೊಬ್ಬ ಐಎಎಸ್ ಆಫೀಸರ್ ಆದ್ಮೇಲೆ ಪಿವನ್ ಆಗಿ ಕೆಲಸ ಮಾಡಿ ಅಂತಂದ್ರೆ ಸೈಕಾಲಜಿ ಅರ್ಥ ಮಾಡ್ಕೋಬೇಕು. ನಾವ್ ಎಣಿಸ್ಕೊಳ್ತೇವೆ ಆಗಲ್ವಾ ಆಗಲ್ವಾ ಅಂತ, ಆದ್ರೆ ಕಷ್ಟ ಇದೆ. ಆಗುದಿಲ್ಲ ಅಂತಲ್ಲ, ಎವ್ರಿ ರೂಲ್ ಹ್ಯಾಸ್ ಅನ್ ಎಕ್ಸೆಪ್ಷನ್, ಎವ್ರಿಬಡಿ ಇಸ್ ಡಿಫ್ರೆಂಟ್. ಆಗುದಿಲ್ಲ ಅನ್ನೋದೇನಿಲ್ಲ, ಸಾಧ್ಯ ಇದೆ. ಆದ್ರೆ ಇದು ಅವರಿಗೆ ಹೆಚ್ಚು, ಯಾಕಂದ್ರೆ ಸಮಾಜದ ಕ್ರೌರ್ಯ ಅವ್ರ ಮೂಲಕ ಹೊರಗೆ ಬಂದಿದೆ ಸರ್. ಈಗ ಅವ್ರು ಹೇಳ್ತಾರೆ, ಏನು ಮೊನ್ನೆ ನಾನು ಇವತ್ತು ಎತ್ತಬಾರ್ದು ಈ ವಿಷಯ ಅಂತಿದ್ದೆ, ಮಂಗಳೂರಲ್ಲಿ ಮೊನ್ನೆ ಒಂದು ಇನ್ಸಿಡೆಂಟ್ ಆಯ್ತಲ್ಲ, ತುಂಬ ದುಃಖ ಆಯಿತು ನನಗೆ. ಎಂತ ಗೊತ್ತುಂಟ, ಒಬ್ಬ ಹೈ ಕ್ಲಾಸ್ನ ಒಬ್ಬ ಸೆಕ್ಸ್ ವರ್ಕರ್ ಏನಾದರೂ ಯಾವ ಥರ ಮಿಸ್ಬಿಹೇವ್ ಮಾಡ್ತಾರೆ, ಯಾರು ಏನು ಮಾತಾಡುವುದಿಲ್ಲ. ಅದೇ ಇಲ್ಲಿ ಮೊನ್ನೆ ಅಲ್ಲಿ ಬಂದ್ರಲ್ಲ, ಗೊತ್ತಾಗಬೇಕೇನು ಅಂತಂದರೆ ಟ್ರಾನ್ಸ್ಜೆಂಡರಲ್ಲಿ ಅಥವಾ ಮಂಗಳಮುಖಿಯರು ಏನಿದ್ದಾರೆ ಅವರಲ್ಲಿ ವೈವಿಧ್ಯತೆ ಇದೆ. ಈಗ ಇವರು ನೋಡಿದರೆ ಮಂಗಳಮುಖಿ ಅಂತ ಹೇಳುದಿಲ್ಲ, ಇವ್ರು ಹೇಳ್ತಾರೆ, ಬಟ್ ಇವರಿಬ್ಬರು ಸೇಮ್, ಇವ್ರ ಜೆಂಡರ್ ಚೇಂಜ್ ಮಾಡ್ಕೊಂಡಿದ್ದಾರೆ ಅಷ್ಟೇ ವ್ಯತ್ಯಾಸ. ಇವ್ರ ಜೆಂಡರ್ ಚೇಂಜ್ ಮಾಡ್ಕೊಳ್ಳಲಿಲ್ಲ, ಹೇಗಿದೆಯೋ ಹಾಗೆ ಇದ್ದಾರೆ. ಬಟ್ ಮೆಂಟಲಿ ವಿಮೆನ್ ಇನ್ ಎ ಮೇಲ್ ಬಾಡಿ ವಿಮೆನ್ ಅಲ್ವಾ. ಅಲ್ಲಿ ಏನಾಗ್ತದೆ ಅಂತ ಹೇಳಿದರೆ, ಮೊನ್ನೆ ಮಂಗಳೂರಲ್ಲಿ ಕೂಡ ಅವರಿಗೆ ಭಿಕ್ಷೆ ಬೇಡುವಾಗ ಅವರು ಒತ್ತಿಸಿರ್ಬೋದು, ಓಕೆ ನಾನು ಅದು ಅದು ತಪ್ಪು, ಅದು ನಾನು ಹೋಗಿ ಅದು ಸರಿ ಅಂತ ಹೇಳ್ತಾ ಇಲ್ಲ, ಸರಿ ಅಂತ ಹೇಳ್ತಾ ಇಲ್ಲ ನಾನು. ಆದರೆ ಅವರನ್ನು ಟ್ರೀಟ್ ಮಾಡಿದ ರೀತಿ ಮತ್ತು ನನಗೆ ತುಂಬ ಅನಿಸ್ತು, ಅಯ್ಯೋ ಛೇ, ಅವರಿಗೆ ಭಿಕ್ಷೆ ಬೇಡ, ಎಲ್ಲ ಸಂವಿಧಾನಿಕವಾಗಿ ಹಕ್ಕಿದೆ, ಅವ್ರು ಏನು ಬೇಕೋ ಅವ್ರ ಹಕ್ಕು ಮಾಡ್ಕೊಳ್ತಾರೆ. ಆದರೆ ನನಗೆ ಯಾವ ಹಕ್ಕಿದೆ, ನಿಮ್ಮದು ವಿಗ್ ತೆಗೆದಿದ್ದು ಒಂದು ಮಾತ್ರ. ಮತ್ತು ಅವರಿಗೆ ನಾನು ಸಪೋರ್ಟ್ ಮಾಡ್ತೀನಿ ಅಂತಲ್ಲ, ಹಾಂ, ಆದರೆ ಅವ್ರು ಯಾಕೆ ಆ ಬಿಹೇವಿಯರ್ ಬರಲಿಕ್ಕೆ ಕಾರಣವೇ ಸಮಾಜದ ಕ್ರೌರ್ಯವೇ ಅವರ ಮೂಲಕ ಹೊರಗೆ ಬಂದಿದೆ ಅನ್ನೋದು ನಾನು ಕಂಡುಕೊಂಡಂಥ ಸತ್ಯ ಸರ್. ಹಾಗಾಗಿ ಅವರಿಗೆ ಭಿಕ್ಷಾಟನೆ ಹೆಚ್ಚು ಸೂಕ್ತ ಆಗಿದೆ ಅಂತ ಹೇಳಬಲ್ಲೆ. ಸರಿ ಅಂತ ಹೇಳುವುದಿಲ್ಲ, ಸರಿ ಅಂತ ಹೇಳ್ತಾ ಇಲ್ಲ ನಾನು, ಸೂಕ್ತ ಅವರಿಗೆ ಅದು ಬಿಟ್ಟು ಬೇರೆ ಉಪಾಯ ಇಲ್ಲದ ಹಾಗೆ ಆಗಿದೆ. ಇದಕ್ಕೆ ಏನಾಗಬೇಕು ಅಂತಂದರೆ, ಸಮಾಜ, ಸರ್ಕಾರ, ಸಮುದಾಯ ಮೂರು ಜೊತೆಯಲ್ಲಿ ಕೂತ್ಕೊಂಡು ಸಮಾಜ ಅವರನ್ನು ಆ್ಯಸ್ ನಾರ್ಮಲ್ ಆಸ್ ಆಗಿ ತಗೊಂಡ್ರೆ ಏನಾಗ್ತದೆ ಅಂದರೆ, ಆಗ ಒಂದು ಎಂತ ಹೇಳಿದೆ, ಆರೋಗ್ಯಕರವಾದ ಒಂದು ಬದಲಾವಣೆ ಬರಲಿಕ್ಕೆ ಸಾಧ್ಯ ಇದೆ. ಅದಕ್ಕಿಂತ ಹೆಚ್ಚಾಗಿ ಇದು ಆರೋಗ್ಯಕರವಾದ ಒಂದು ಬದಲಾವಣೆ ಆಗಬೇಕು ಅನ್ನೋದು ನನ್ನ. ಸರಿ 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 ಸರ್, ಲಿಂಗತ್ವ ಅಲ್ಪಸಂಖ್ಯಾತರ ಬಗ್ಗೆ ಸಮಾಜ ಬಹಳ ಜಾಗೃತಕವಾಗಿ ಬುದ್ಧಿವಂತರಾಗಿ ಅವರ ಪರವಾಗಿ ಕೆಲಸ ಮಾಡಬೇಕಾಗ್ತದೆ ಅಂತ ಹೇಳಿ ಜಯಶ್ರೀ ಮೇಡಮ್ ಅವರು ತಮ್ಮ ಅಭಿಪ್ರಾಯವನ್ನು ಸಲ್ಲಿಸಿದ್ದಾರೆ. ವೀಕ್ಷಕರೇ, 6 PM ಲೈವ್ನಲ್ಲಿ ಒಂದು ಸಣ್ಣ ವಿರಾಮವನ್ನು ತೆಗೆದುಕೊಳ್ತಿದ್ದೇವೆ. ವಿರಾಮದ ನಂತರ ಚರ್ಚೆ ಮುಂದುವರಿಯುತ್ತದೆ. ಲಿಂಗತ್ವ ಅಲ್ಪಸಂಖ್ಯಾತರ ಆಸರೆ ಅತ್ಮ
ಉಡುಪಿ ವೀಕ್ಷಕರೇ, 6 PM ಲೈವ್ಗೆ ಸ್ವಾಗತ. ಲಿಂಗತ್ವ ಅಲ್ಪಸಂಖ್ಯಾತರ ಆಸರೆ ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತವನ್ನು ಮಾಡ್ತಿದ್ದೇನೆ. ಸಂಜೀವ್ ವಣ್ಸೆ ಅವರೇ, ಈ ಆಸರೆ ಎಂಬುವ ಒಂದು ಸಂಸ್ಥೆ ಬಹಳ ಜನರಿಗೆ ಆಸರೆಯನ್ನು ಕೊಟ್ಟಿದೆ. ನಿಮ್ಮದೇ ಆದಂಥ ಒಂದು ಸಣ್ಣ ಕ್ಯಾಂಟೀನನ್ನು ಮಾಡಿ ಎಚ್ ಐ ವಿ ಪಾಸಿಟಿವ್ ಇರುವಂಥ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೋ ಅಥವಾ ಅವರ ಅನುಕೂಲಕ್ಕೆ ತಮ್ಮ ಅದರ ಲಾಭಾಂಶದ ಒಂದು ಅಂಶವನ್ನು ಕೊಡ್ತಾ ಇದ್ದೀರಿ, ಅದರ ಬಗ್ಗೆ ಸ್ವಲ್ಪ ಮಹತ್ವವನ್ನು ಒಂದು ಬೆಳಕನ್ನು ಹೇಳಬಹುದಾ? ಇದು ಆಶ್ರಯ ಅಂತ ಹೇಳಿ ಒಂದು ಸಮುದಾಯ ಸಂಘಟನೆ ಮಾಡ್ಕೊಂಡು 2012. ಸೊ ಇದು ಇಡೀ ಕರ್ನಾಟಕದಲ್ಲಿ 30 ಡಿಸ್ಟಿಕಲ್ಲಿ ಸಹ ಒಂದೊಂದು ಸಂಘಟನೆ ಮಾಡ್ಕೊಂಡಿದ್ವಿ. ಈ ಸಮುದಾಯದಲ್ಲಿ ಒಂದು ಸಂಘಟನೆ ಆಗಬೇಕು ಅಂತೇಳಿ ರಿಜಿಸ್ಟರ್ ಆಗಿದೆ. ಆವಾಗ ಇದು ಅದಕ್ಕೆ ಆ ಟೈಮಲ್ಲಿ 2012 ನಾವು ಸಂಘಟನೆ ಕಟ್ಟಿದ ಒಂದು 2-3 ತಿಂಗಳಲ್ಲಿ ನಮಗೊಂದು ಪೆಹೆಚಾನ್ ಒಂದು ಪ್ರಾಜೆಕ್ಟ್ ಕೊಟ್ಟರು. ಸೊ ಗ್ಲೋಬಲ್ ಫಂಡ್ ಆ ಪ್ರಾಜೆಕ್ಟಲ್ಲಿ ನಮ್ಮ ಕೆಲಸ ಮಾಡಿದ್ರು ಇದು 3 ಕೆಟಗರಿಗೋಸ್ಕರ MTH MSM ಟ್ರಾನ್ಸ್ಜೆಂಡರ್ ಹಿಜಡ ಈ ಸಮುದಾಯದ 3 ಜನರನ್ನು ಗುರುತಿಸಿ ಅವರು ಮುಖ್ಯವಾಹಿನಿಗೆ ತರಬೇಕು ನೀವು ಅಂತೇಳಿ, ಜೊತೆಯಲ್ಲಿ ಅವರಿಗೆ ಆರೋಗ್ಯ ವಿಚಾರದಲ್ಲಿ ಇದನ್ನೆಲ್ಲ ಅವರಿಗೆ ಮಾಹಿತಿ ಕೊಟ್ಟು ಅವ್ರನ್ನ ಮೇನ್ ಸ್ಟ್ರೀಮ್ಗೆ ತರಬೇಕಂತೇಳಿ ಒಂದು 3.5 ವರ್ಷ ನಾವು ಆ ಪ್ರಾಜೆಕ್ಟ್ ನಡೆಸ್ಕೊಂಡಿದ್ವಿ. ಆಸರೆ ಒಟ್ಟು 30 ಜಿಲ್ಲೆಗಳಲ್ಲಿ ಮುಖ್ಯವಾಹಿನಿಗೆ ಎಷ್ಟು ಸದಸ್ಯರು ಬಂದಿದ್ದಾರೆ, ಎಷ್ಟು ಇದೆ ನಿಮ್ಮ ಸದಸ್ಯರ ಬಲ, ಎಷ್ಟು ಇದೆ ಇವತ್ತು? ಉಡುಪಿ ನಮ್ಮ ಬರೀ ಉಡುಪಿಯಲ್ಲಿ ತಗೊಂಡಾಗ ಉಡುಪಿ ಒಂದು ಸಣ್ಣ 3 ತಾಲೂಕು ಇರುವಂಥ ಜಿಲ್ಲೆ. ಇವತ್ತು ನಮ್ಮ ಜಿಲ್ಲೆಯಲ್ಲಿ 1,300 ಜನ ಮೆಂಬರ್ಶಿಪ್ ಆಗಿದ್ದಾರೆ. 1,300 ಇದರಲ್ಲಿ ಇನ್ನೊಂದು ಕ್ಯಾಟಗರಿ ಅವರು ಮತ್ತೆ ಗೇ ಅಂತ ಗುರುತಿಸಿಕೊಳ್ಳು ನಮ್ಮಲ್ಲಿ ಬರಲ್ಲ, ಯಾಕಂದ್ರೆ ಅವ್ರು ತೋಡ ಹೈಫೈ ಇಲ್ಲಿರ್ತಾರೆ, ಅವ್ರು ನಮ್ಮ ಜೊತೆ ಸೇರ್ಕೊಳ್ಳೋದಿಲ್ಲ. ಇನ್ನು ಒಂದು 100ರಲ್ಲಿ 1-5 ಜನ ಸೇರ್ಬೋದು, ಬಿಟ್ಟರೆ ಮತ್ತೆ ಅವರು ಅಥವಾ ನಮ್ಮಲ್ಲಿ ಸೇರ್ಕೊಳ್ಳೋದಿಲ್ಲ ಆ ಸಮುದಾಯದವರು. ಅದಕ್ಕೋಸ್ಕರ ನಾವೇನು ಮಾಡಿದ್ವಿ, ನಮ್ಮನ್ನ ಥರನೇ ಇರುವಂಥವ್ರನ್ನ ನಾವು ಇದು ಎಂತ ಮಾಡ್ತೀವಿ ಅಂದರೆ ಅವರನ್ನ ಹುಡುಕಿ ಅವರಿಗೆ ಸರ್ವಿಸ್ ಕೊಡುವಂಥದ್ದು ಕೆಲಸ ನಾವು ಮಾಡ್ತಾ ಇತ್ತು. ಇದ್ರ ಜೊತೆಯಲ್ಲಿ ಅವರಿಗೆ ಒಂದು ಆರೋಗ್ಯ ಆಗಿರ್ಬೋದು, ಬೇರೆ ಬೇರೆ ಇದರಲ್ಲಿ ಮುಖ್ಯ ಹೆಂಗೆ ಬರಲಿ, ಮತ್ತು ಮಾಧ್ಯಮದವ್ರ ಜೊತೆಯಲ್ಲಿ ಚರ್ಚೆ ಮಾಡುವಂಥದ್ದು ಏನು ಇವರದ್ದು ಸಮಸ್ಯೆ ಅಂತ. ಆದರೂ ನಮಗೆ ಪರಿಪೂರ್ಣವಾಗಿ ಮಾಡಲಿಕ್ಕೆ ಆಗಲಿಲ್ಲ, ಯಾಕೆಂಥೇಳಿ ಸಮಾಜ ಒಪ್ಪಿಕೊಳ್ಳಿಲ್ಲ, ಬೇರೆ ಬೇರೆ ಸಂಘಟನೆಯವರು ಸ್ವಲ್ಪ ವಿರೋಧಿಸಿದರೆ. ಇವತ್ತು ನಾವು ಹೇಳ್ಬೋದು ಉಡುಪಿ ಜಿಲ್ಲೆ ಒಂದು ಬುದ್ಧಿವಂತರ ಜಿಲ್ಲೆ ಅಂತ ಹೇಳ್ಕೊಂಡು. ಸಾಕಷ್ಟು ನಮ್ಮಲ್ಲಿ ಅಂತಾರಾಷ್ಟ್ರೀಯ ಸ್ವಯಂ ಸೇವಾ ಸಂಘಗಳಿವೆ, ಲಯನ್ಸ್ ಇದೆ, ರೋಟ್ರಿ ಇದೆ, JC ಇದೆ, ಇವರ ಮುಖೇನವಾಗಿ ಅಥವಾ ನಮ್ಮ ಜಿಲ್ಲಾಧಿಕಾರಿಗಳ ಕಚೇರಿ ಇದೆ, ತಾಲೂಕು ಆಫೀಸ್ ಇದೆ, ಜಿಲ್ಲಾ ಪಂಚಾಯತ್ ಇದೆ. ಇದರಿಂದ ಏನಾದರೂ ನಿಮಗೆ ಬೆನಿಫಿಟ್ ಆಗಿದೆಯಾ, ನಿಮ್ಮ ಬೆಂಬಲಕ್ಕೆ ಯಾರಾದರೂ ನಿಂತಿರೋ ಸಾಮಾಜಿಕ ಪರ ಹೋರಾಟಗಾರರು ಇದ್ದಾರೆ? ಇಲ್ಲ, ಎಲ್ಲ ಸಾಮಾಜಿಕ ಪರ ಹೋರಾಟಗಾರರು ಎಲ್ಲರೂ ಈ ವಿಚಾರದ ಬಂದಾಗ ಯಾರೂ ಇಲ್ಲ. ನಾವು ಯಾರನ್ನ ಸಮಾನ ಮನಸ್ಸು ಉಳ್ಳವರನ್ನು ನಾವು ಹುಡುಕ್ತೀವಿ. ಸಮಾನ ಮನಸ್ಸು ಉಳ್ಳವರಂದ್ರೆ ಒಂದು ದಲಿತರು ಇರ್ಬೋದು, ಅದೇ ರೀತಿಯಲ್ಲಿ ಮಹಿಳೆಯರು ಯಾರು ಇದು ಇರುವಂಥ ಸಂಘಟನೆ, ಮತ್ತು ತುಳಿತಕ್ಕೊಳಗಂಥ ಸಂಘಟನೆ, ಈ HIV ಸೋಂಕಿಗೆ ಒಳಗಂಥ ಸಂಘಟನೆ, ಇವರೆಲ್ಲ ನಮ್ಮನ್ನವರು ಸಹ ಒಂದು ನೋವು ಅನುಭವಿಸ್ತಿದ್ರೆ ಅವ್ರ ಜೊತೆ ನಾವು ಸೇರ್ಕೊಳ್ತಿದ್ದೀವಿ. ಬೇರೆ ಈ ದೊಡ್ಡ ದೊಡ್ಡ ಹೈ ಲೆವೆಲ್ ಇಲ್ಲಿರುವವರು ನಮ್ಮನ್ನು ಯಾರು ಸ್ವೀಕರಿಸಲಿಲ್ಲ. ಏನು ಇದು ಏನು ಅವ್ರು ನಮ್ಮ ಬಗ್ಗೆ ಅರ್ಥವೂ ಆಗ್ತಾ ಇಲ್ಲ, ಇವನ್ ಯಾವ ಅಧಿಕಾರಿಗಳು ಸರಿಯಾದ ಮಾಹಿತಿ ಇದ್ರ ಬಗ್ಗೆ ಹೋಗ್ತಾ ಇಲ್ಲ. ಹಾಗಾಗಿ ಅವ್ರು ನಮ್ಮನ್ನು ಇದು ಸ್ವೀಕರಿಸಲಿಲ್ಲ. ಬಿಡಿ, ಒಂದು ಆಫೀಸ್ ಕೊಡ್ತಾ ಇದ್ದಿಲ್ಲ, ಒಂದು ಆಫೀಸ್ ಮಾಡ್ಬೇಕು ನಮ್ಮ ಕಚೇರಿ ಮಾಡ್ಲಿಕ್ಕೆ ನಮ್ಗೆ ಕೊಡ್ತಾ ಇದ್ದಿಲ್ಲ, ಯಾಕಂದ್ರೆ ನಿಮ್ಮಂಥವ್ರು ಸರಿ ಇಲ್ಲ, ಇಲ್ಲಿ ಬರಬಾರ್ದು, ನಾಳೆ ನೀವು ನಮ್ಮ ಆಫೀಸನ್ನೇ ಒಳಗೆ ಹಾಕೊಂಡು ಬಿಡ್ತೀರೇನೋ, ಈ ರೀತಿಯೆಲ್ಲ ಇದು ಮಾಡಿದವ್ರು ತುಂಬಾ. ಹಾಂ, ಆವಾಗ ನಮಗೆ ಒಂದು ಆಫೀಸಿಗೆ 8,000 ಬಾಡಿಗೆ ಕೊಡ್ಲಿಕ್ಕಿದೆ, ಆದರೂ ಕೊಡ್ತಾ ಇಲ್ಲ. 8,000 ಬಾಡಿಗೆ ಕೊಟ್ಟು ಒಂದು ಸಣ್ಣ ಆಫೀಸ್ ಕೊಡ್ಲಿಕ್ಕೆ ಕೊಡ್ತಾ ಇಲ್ಲ, ಯಾಕಂದ್ರೆ ನೀವು ಈ ಥರದ್ದು ಆದ್ರೆ ಕಾಡಿ ಬೇಡಿ, ಅಲ್ಲಿ ನಾವು ಮುಖವಾಡ ಬೇರೆನೇ ಹಾಕಬೇಕಾಯಿತು. ನಾವು ಕಮ್ಯುನಿಟಿ ಪರವಾಗಿ ಕೆಲಸ ಮಾಡುವರಂದ್ವಿ, ನಾವು ಸಮುದಾಯದವರಂತ ಹೋಗ್ಲಿಲ್ಲ. ಕೆಲವರಿಗೆ ಕೊಡಲ್ಲ, ಅದಕ್ಕೆ ಆ ಥರ ಮಾಡಿ ನಮಗೆ ಪ್ಲಾನ್ ಮಾಡುವಂತ. ಇವತ್ತು ನಮಗೆ ಜಯಶ್ರೀ ಮೇಡಮ್ ಭಟ್ ಅವ್ರ ಥರ ಇದ್ದವರನ್ನ ಸ್ವಲ್ಪ ನಮ್ಮ ಪರವಾಗಿ ಮಾತಾಡ್ತಾರೆ, ಕರ್ಕೊಂಡೋಗಿ ಅವ್ರ ಹತ್ರ ಹೇಳಿ, ಮತ್ತು ಅವ್ರಲ್ಲಿಗೂ ಹೇಳ್ತಾರೆ ನೋಡಿ ಹೆಚ್ಚು ಕಡಿಮೆ ಆಗಬಾರ್ದು, ನಾಳೆ ಇವ್ರು ಮಾಡುವಂಥ ಮಿಸ್ಬಿಹೇವ್ ಮಾಡಬಾರ್ದು ಇಲ್ಲಿ ಅಂತೆಲ್ಲ ಕ್ರಮ ತಗೊಳ್ತಾರೆ. ತುಂಬ ನಮಗೆ ಬೇಜಾರಾಗ್ತದೆ, ಆದರೂ ಮುಂದರ್ಸ್ಕೊಂಡು ಹೋಗ್ತಾ ಇದ್ದೀವಿ. ಹೋಗ್ತಾ ಹೋಗ್ತಾ ಇವತ್ತು ಕರ್ನಾಟಕದಲ್ಲಿ ಉಡುಪಿ ಒಂದು ಮಾದರಿ ಆಯಿತು, ಯಾಕಂತೇಳಿ ನಾವು ಅಷ್ಟು ಛಲವಾಗಿ ತಗೊಂಡಿದ್ವಿ, ಬಿಟ್ಟುಕೊಡ್ಲಿಲ್ಲ ಎಲ್ಲೂ ಸಹ. ನಾವಿರುವುದೇ ಹೀಗೆ ಇವತ್ತು ನಮ್ಮ ಜಿಲ್ಲೆಯಲ್ಲಿ ಇವತ್ತು ಲಿಂಗ ಪರಿವರ್ತನೆ ಆಗಿರ್ಬೋದು, ಲಾವಣ್ಯ ಆಗಿರ್ಬೋದು, ದೀಪಿಕಾ ಆಗಿರ್ಬೋದು, ಮೂಲತಃ ಇದೆಯವರೇ ಇಡೀ ರಾಜ್ಯಕ್ಕೆ ಮಾದರಿ ಅಂತ ಹೇಳಿದ್ರೆ ಅವ್ರು ಕುಟುಂಬ ಸ್ವೀಕರಿಸಿದ್ದಾರೆ. ದೀಪಿಕಾ ಅಂತ ಹೇಳಿದ್ದಾಳೆ, ಅವ್ರು ಡ್ಯಾನ್ಸರ್ಸ್, ಕುಟುಂಬ ಸ್ವೀಕರಿಸಿದೆ. ಇನ್ನೂ ಕೆಲವರು 2-3 ಜನ ಇದ್ದಾರೆ ಸ್ವೀಕರಿಸಿದ್ರೆ ನಮ್ಮ ಉಡುಪಿ ಮೊದಲ ಅಂತ ಅನ್ಕೊಳ್ಬೋದು, ಮತ್ತೆಲ್ಲರೂ ವಲಸೆ ಹೋಗ್ತಾ ಇದ್ದಾರೆ. ಈ ಥರ ಆಗ್ತೀವಿ, ನಾವು ವಲಸೆ ಬಂದವ್ರಿಗೂ ಸಹ ಬಿಟ್ಕೊಡೋಣ. ಆ ವಿಷಯಕ್ಕೆ ಬರ್ತೇನೆ ವಲಸೆಗೆ. ಅಲ್ಲ, ಆ ಥರ ನಾವು ಆ ಸಂಘಟನೆಯಿಂದ ಒಂದು ಆರೋಗ್ಯಕರ ಮತ್ತು ಕೆಲವೊಂದು ಕರ್ನಾಟಕ ಏಡ್ಸ್ ಪ್ರಿವೆನ್ಷನ್ ಸೊಸೈಟಿ ಇರೋದೊಂದು ಉದ್ದೇಶ ಇತ್ತು. ಏನಂತ ಹೇಳಿದವರು ತುಂಬ ಅಪಾಯಕ್ಕೆ ಒಳಗಾಗುವಂಥ ಸಮುದಾಯ ಇವರು ಅಂತ.
ಒಂದು ಹೆಲ್ತ್ ವಿಚಾರದಲ್ಲಿ. ಆವಾಗ ನೋಡಿದಾಗ ನಮ್ಮ ಮೇಲೆ ತುಂಬ ಪಂಡುಕೊಳ್ಳಿ ಶುರು ಮಾಡಿದ್ರು, ಇವರನ್ನು ಮುಖ್ಯವಾಹಿನಿಗೆ ತರಬೇಕು, ಇವರಿಗೆ ಟೆಸ್ಟಿಂಗ್ ಆಗಬೇಕು, ಬರೀ ಅವ್ರಿಗೆ ಟೆಸ್ಟ್ ಎಚ್ ಐ ವಿ ಟೆಸ್ಟ್. ಆವಾಗ ನಾವು ಬಲುಪಸು ಒಂದು 100 ಜನರು ಮಾಡ್ಬೇಕು, ಸಂಜೀವ್ ಅವರೇ ನಿಮ್ಗೆ ಒಂದು ಗೌರವಧನ ಗೌರವಧನ ಅಂತ 1,500 ಕೊಡದ ದೊಡ್ಡ ವಿಚಾರ. ಹೆಸರು ಅವರಿಗೆ, ಹೆಸರು ಕೆಲಸ ಕೆಳಮಟ್ಟದಲ್ಲಿ ಮಾಡಬೇಕು, ಹುಡುಕಬೇಕು ಎಲ್ಲ ಮಾಡ್ಬೇಕು. ಹೆಸರು ಅವರಿಗೆ, ಅವ್ರಿಗೆ ಸಂಬಳ 60-70, ನಮ್ಗೆ 1,500 ಕೊಟ್ಕೊಂಡು ಅದರಲ್ಲಿ ನಾನು ಕೊಂಡಂತ ಕೊಡ ಇದೇ ಕೆಲಸ ಮಾಡ್ತಿದ್ವಿ. ಬರ್ತಾ ಬರ್ತಾ ನಾವು ಯೋಚನೆ ಮಾಡಿ ಶುರು ಮಾಡಿದ್ವಿ, ಯಾಕೆ ನಮ್ಮಲ್ಲಿ ಸ್ಕಿಲ್ ಇಲ್ವಾ, ನಾವು ಯಾಕೆ ಮ್ಯಾನೇಜರ್ ಆಗಬಾರ್ದು, ಈ ಥರ ಎಲ್ಲ ಯೋಚನೆ ಮಾಡ್ತಾ ಪ್ರಾಜೆಕ್ಟಲ್ಲಿ ನಾನು ಕೌನ್ಸ್ಲರ್ ಆದೆ. ಆವಾಗ ನನಗೆ ಬಂದಿದ್ದ ಸಂಬಳ 10,000. ನಾನು ಆವಾಗ ಯೋಚನೆ ಮಾಡಿದ್ದೇನೆ, ಇನ್ನೂ ನಮಗೆ ಪಡ್ಕೊಳ್ಳಿಕ್ಕೆ ಆಗ್ತದೆ ಅಂತ. ನಮ್ಮ ಸಮುದಾಯದವರು ಎಲ್ಲರೂ ಪ್ರಾಜೆಕ್ಟ್ ಮ್ಯಾನೇಜರಿಗೆ 15 ಸ್ಯಾಲ್ರಿ ಬಂತು. ಎಲ್ಲ ಬರ್ತಾ ಬರ್ತಿರುವಾಗ ಒಂದು ಕಾರಣ ಏನಾಗ್ತದೆ, ಈ ದೊಡ್ಡವ್ರದ್ದು ಮುಂದೆ ನಾವು ಎಷ್ಟು ಬಡ್ದುಕೊಂಡ್ರು ನಮ್ಮ ತಲೆಯೇ ನೋವಾಗುವಂಥದ್ದು, ಹಾಗೆ ಅದರಲ್ಲಿ ಅವ್ರಿಗೆ ತಲೆ ಬಿಸಿ ಆಯಿತು, ಇವ್ರು ಇಷ್ಟು ಮುಂದೆ ಬರ್ತಾ ಇದ್ದಾರೆ ಅಂತೇಳಿ ಅದನ್ನು ಕಟ್ ಮಾಡಿ ಇವತ್ತು 2 ವರ್ಷದಿಂದ ಯಾವ ಪ್ರಾಜೆಕ್ಟಿಲ್ಲ, ನಿಂತು ಬಿಟ್ಟಿದೆ. ಇವತ್ತು ನಮ್ಮವರ ದಿಕ್ಕಪ್ಪಲಾಗಿದ್ದಾರೆ, ಕೊಂಡಮ್ಮ ಆಗಿರ್ಬೋದು, ಬೇರೆ ಬೇರೆ ವಿಚಾರದ ಆರೋಗ್ಯದ ಇದರಲ್ಲಿ ಸರಿಯಾದಂಥ ವ್ಯವಸ್ಥಿತವಾಗಿ ಸಿಗ್ತೇ ಇಲ್ಲ. ನಾವು ಪುನಃ ನಾವು ನ್ಯಾಕೋ ಜೊತೆ ಮಾತಾಡ್ಲಿಕ್ಕೆ ಹೋಗ್ತಾ ಇದ್ದೀವಿ, ಅಲ್ಲೂ ಸಹ ತುಂಬಾ ಫಂಡ್ ಇಲ್ಲ, ನಮ್ಮದು ಸರ್ಕಾರ ಲಾಸಲ್ಲಿದೆ. ನಾನು ಕೇಳ್ತಿರೋದು ಬೇರೆ ವಿಚಾರದಲ್ಲಿ ಎಲ್ಲ ಇವರಲ್ಲಿ ಇದೆ, ಇದಕ್ಕೆ ಯಾಕೆ ನಮ್ಮ ನಮ್ಮ ಸಮುದಾಯದ ಬಗ್ಗೆ ಅಷ್ಟೊಂದು ಕಾಳಜಿ ಯಾಕೆ ವಹಿಸ್ತಾ ಇಲ್ಲ? ಅಲ್ಲ, ನಮ್ಮ ಸಾಮಾಜಿಕ ಮುಖಂಡರು, ರಾಜಕೀಯ ಮುಖಂಡರು ಇದ್ರ ಬಗ್ಗೆ ಅದರ ಬಗ್ಗೆ ಮನವಿ ಏನು ಕೊಟ್ಟಿದ್ದಾರೆ? ಶಾಸಕರು ಇದ್ದಾರೆ, ನಮ್ಮ ಉಸ್ತುವಾರಿ ಸಚಿವರು ಇದ್ದಾರೆ, ಇವರ ಬಗ್ಗೆ ಒಂದು ನಿಯೋಗ ಏನಾದರೂ ಹೋಗಿದೆ? ಹೌದೌದು, ಇಲ್ಲ ನಾನು ಒಂದು ಎಚ್ ಐ ವಿ ವಿಚಾರ ತಗೊಂಡಾಗ ಇವತ್ತು ನನಗೆ ಒಂದು ಲೆಟರ್ ಬಂದೆ, ಮುಖ್ಯಮಂತ್ರಿ ಮೊನ್ನೆ ನಮ್ಮ ಜಿಲ್ಲೆಗೆ ಆಗಮಿಸಿದಾಗ ನಾನು ಹೇಳಿದೆ, ಎಚ್ ಐ ವಿ ಸೋಂಕಿಗೆ ಒಳಗಾದಂಥವರು ತುಂಬ ಜನ ಇದ್ದಾರೆ, 1,000-6,000 ಜನ ಇದ್ದಾರೆ ಉಡುಪಿ ಜಿಲ್ಲೆ, ಉಡುಪಿ ಜಿಲ್ಲೆಯಲ್ಲಿ. ಅದರಲ್ಲಿ ಒಂದು 2,000-2,500 ಮಹಿಳೆಯರಿದ್ದಾರೆ. ಈ ಮಹಿಳೆಯರಿಗೆ ಒಂದು ಯೋಜನೆ ತಂದಿದ್ದಾರೆ, ಧನಶ್ರೀ ಯೋಜನೆ ಅಂತೇಳಿ. ಅದು ಕೊಡುವಂಥದ್ದು 25,000 ಸಹಾಯಧನ, 25,000 ಲೋನ್, 50,000 ಕೊಡ್ತಾ ಇದ್ದಾರೆ. ಈ 50,000 ಮನ್ನಾ ಮಾಡಬೇಕು, ಸರ್ಕಾರದಲ್ಲಿರುವಂತ ದೊಡ್ಡ ದೊಡ್ಡ ಜಮೀನ್ದಾರರು ಇದ್ದಾರಲ್ಲ, ಏನು ಕೃಷಿ ಸಾಲ ಮನ್ನಾ ಮಾಡಿದ್ದೀರಾ? ನಮ್ಮ ಅಷ್ಟು ಕಾಲ ಸಾಲ ಮನ್ನಾ ಮಾಡಿದರೆ ನಮ್ಮ ಕೂಡ ಒಂದು 25,000 ಮಹಿಳೆಯರಿಗೆ, ಅದರಲ್ಲಿ ಗಂಡ ಇಲ್ಲ, ಅವರಿಗೆ ವಿಧವೆ ಇದ್ದಾರೆ, ಮಕ್ಕಳು ಪಾಸಿಟಿವ್ ಇದ್ದಾರೆ, ಮಕ್ಕಳ ಭವಿಷ್ಯ ರೂಪಿಸಲು ಕಷ್ಟ ಆಗ್ತದೆ. ಎಚ್ ಐ ವಿ ಪಾಸಿಟಿವ್ ಅವರು ಕೂಡ ಕಾರಣರಲ್ಲ, ಅಲ್ಲ 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 ಕಾರಣ ಅದೇನೇ ಹೇಳ್ತಾರಲ್ಲ, ಕಾರಣರ ಅಲ್ಲ, ಹೋಗಿದ್ದಾರೆ, ಗಂಡನ ಕಳ್ಕೊಂಡಿದ್ದಾರೆ, ಏನು ಮದುವೆ ಮಾಡಿ ಒಂದು ದೊಡ್ಡ ತಪ್ಪು ಅನ್ನುವ ರೀತಿಯಲ್ಲಿ ಆಗೋಗಿದೆ. ಇವತ್ತು ಆ ವ್ಯವಸ್ಥೆಯಲ್ಲಿ ಅವ್ರು ಬದುಕ್ತಿರೋ ನೋಡೋಕೆ ತುಂಬ ನಮಗೆ ಕನಿಕರ ಬಂತು. ಯಾಕೆ ಒಂದು ಸಂಜೀವ ಒಂದು ಟ್ರಾನ್ಸ್ಜೆಂಡರ್ ಆಗಿ ಗುರುತಿಸಿಕೊಂಡು ನಮಗೆ ಬರೀ ನನ್ನ ಬಗ್ಗೆನೇ ಕಾಳಜಿ ಅಲ್ಲ, ಸಮಾಜದಲ್ಲಿ ನಮ್ಮಂತೆ ದುಡಿತಕೊಳ್ಳೋದ್ರು ಸಂಜೀವ್ ಅವರು ಸೆಲೆಬ್ರಿಟಿ ಆಗಿದ್ದಾರೆ. ಅಲ್ಲ ಅಲ್ಲ ಅದು ಅದು ಅವರದ್ದು, ಇದು ನೋಡಿ ನೀವು ಹೊಗಳಕೊಡುವಂಥದ್ದಲ್ಲ ನೋಡಿ, ನೀವು ಅವ್ರು ಹೇಳಿದ್ರು ಬಹಳ ಸ್ಪಷ್ಟವಾಗಿ, ದಮನಕ್ಕೆ ಒಳಗಾದ್ರಿ, ತುಳಿತಕ್ಕೆ ಒಳಗಾದ್ರಿ, ಮತ್ತು ನಿಮ್ಮ ಹಾಗೆ ಸಮಸ್ಯೆ ಪಡುವವರನ್ನು ಒಗ್ಗೂಡಿಸಿ ಕೆಲಸ ಮಾಡ್ತಿದ್ದಾರಲ್ಲ, ಅದು ಗ್ರೇಟ್ ಸಂಜೀವರವರು. ಯಾರು ಮಾಡ್ತಾ ಇಲ್ಲ, ನನ್ನ ಕೆಲಸ ಆಯಿತು, ಅಲ್ಲ ಮೇಡಮ್ ನನ್ನ ಕೆಲಸ ಆಯಿತು, ನಂದಾಯಿತು, ಬೇರೆಯವರ ಬಗ್ಗೆ ನಾನು ಯಾಕೆ ಚಿಂತೆ ಮಾಡಬೇಕಂತೇಳಿ. ಆದರೆ ನೀವು ಏನು ಮಾಡಿದ್ದೀರಾ, ಇಂಥ ಒಂದು ಸಂಘಟನೆ ಸಂಗಮನ ಮಾಡಿಕೊಂಡು, ಆಸರೆ ಅಂತ ಸಂಘಟನೆ ಮಾಡಿಕೊಂಡು ಅವರನ್ನು, ಅದಕ್ಕೆ ಲಾವಣ್ಯ ಒಂದು ಉದಾಹರಣೆ ಅಲ್ಲ. ಲಾವಣ್ಯರವರು ಇವರು ಹೇಳಿದ್ರು ಇಲ್ಲಿಂದ ಎಸ್ಕೇಪ್ ಆಗ್ತಾರೆ ಅಥವಾ ಮುಂದಕ್ಕೆ ಹೋಗ್ತಾರೆ, ನೀವು ಯಾಕೆ ಮುಂಬೈಗೆ ಅಲ್ಲಿ ಎಲ್ಲ ಹೋಗಲಿಲ್ಲ, ಅಥವಾ ಯಾವ ಪ್ರೇರಣೆ ನಿಮಗೆ ನಿಂತಿದ್ರು ಇಲ್ಲೇ ನಿಲ್ಲುವ ಅಂತೇಳಿ, ಯಾವ ಎಲ್ಲಿಂದ ಧೈರ್ಯ ಬಂತು ನಿಮಗೆ? ನಾನಂದರೆ ಮನೆ ಬಿಟ್ಟು ಬರುವಾಗ ಇಲ್ಲಿ ಇಂದ್ರಹಳ್ಳಿ ರೈಲ್ವೆ ಸ್ಟೇಷನ್ ಹತ್ರ ನಾವು ಒಂದು ಲಾಡ್ಜ್ ಅಂತ ಇತ್ತು, ಅಲ್ಲಿದ್ದು ನಾನು ಅಲ್ಲಿಂದ ಹೊರಗಡೆ ಬರ್ತಿರಲಿಲ್ಲ, ನಾನು ಮಂಗ್ಳೂರು ಕಡೆನೂ ಹೋಗ್ತಿದ್ದೆ. ಆಮೇಲೆ ಹೋಗ್ತಾ ಹೋಗ್ತಾ ಎಲ್ಲ ಸ್ಟಾರ್ಟ್ ಆಯ್ತು, ನೋಡಿದ್ರು ಎಲ್ಲರೂ ನನ್ನನ್ನು. ಆಮೇಲೆ ನಾನು ಯಾರನ್ನು ಇದು ಮಾಡ್ತಿರಲಿಲ್ಲ, ನಾನು ಇರೋದೇ ಹೀಗೆ. ಇನ್ನು ಮನೆಗೆ ಹೋಗಿ ಅಂದರೆ ಹುಡುಗನಾಗಿ ಇರೋಕ್ಕೂ ಆಗಲ್ಲ, ಮನೆಗೆ ಹೋಗಿ ಯೋಚನೆ ಮಾಡಿದೆ. ಆಮೇಲೆ ಇಲ್ಲಿ ಇದು ಮಾಡ್ಕೊಂಡು ಇವರ ಹತ್ರ ಎಲ್ಲ ಇದು ಮಾಡಿಕೊಂಡು. ಕುಟುಂಬ ಹೇಗೆ ಸ್ವೀಕರಿಸ್ತಿದ್ದೀಗ, ಅಪ್ಪ ಅಮ್ಮ ಅಣ್ಣ? ಇವಾಗ ತೊಂದರೆ ಇಲ್ಲ, ತೊಂದರೆ ಇಲ್ಲ. ಫಸ್ಟಿಗೆ ನನಗೆ ಅಂದರೆ ಫಸ್ಟಿಗೆ ಯಾರೂ ಒಪ್ಪಲ್ಲ ಮನೆಯಲ್ಲಿ, ಆಮೇಲೆ ಗೊತ್ತಾದ್ಮೇಲೆ ನಂಗೆ ಆ ಥರ ಏನು ಇದು ಮಾಡಲಿಲ್ಲ. ಈಗ ನಿಮ್ಮ ಬಳಿಯಲ್ಲಿ ನಿಮ್ಮಂಥವ್ರು ಯಾರಾದರೂ ಬಂದಿದ್ದೀರಾ, ನೀವೇನು ಸಲಹೆ ಸೂಚನೆಯನ್ನು ಕೊಟ್ಟಿದ್ದೀರಾ, ಆ ಧೈರ್ಯ ತುಂಬಿದ್ದಾರೆ ಅವರಿಗೆ ನಿಮ್ಮ ನೋಡಿ ಯಾರಾದರೂ ಇಂಥ ಬಂದಿದ್ದಾರಾ? ಬರ್ತಾರೆ. ಸರಿ ಸರಿ. ಜಯಶ್ರೀ ಭಟ್ರವರೇ, ಸರ್ಕಾರ ಈ ನಾವು ಎಲ್ ಜಿ ಬಿ ಟಿ ಏನು ಹೇಳ್ತೇವೆ ಇದಕ್ಕೆ, ಇವರ ಬಗ್ಗೆ ಯಾಕೆ ಹೆಚ್ಚು ಸ್ಪಂದನೆಯನ್ನು ಕೊಡ್ತಾ ಇಲ್ಲ? ನಮ್ಮಲ್ಲಿ ಆರೋಗ್ಯ ಇಲಾಖೆ ಇದೆ, ಮಹಿಳಾ ಮತ್ತು ಮಕ್ಕಳ ಇಲಾಖೆ ಇದೆ, ಎಲ್ಲ ಇದೆ, ಇದರ ಬಗ್ಗೆ ಅರಿವು ಇಲ್ವಾ, ಜಾಗೃತಿ ಇಲ್ವಾ? ಅಬಲರ ಅಶಕ್ತರ ಬಗ್ಗೆ ಎಲ್ಲರೂ ನೆಗ್ಲೆಕ್ಟ್, ನಿರ್ಲಕ್ಷ್ಯವೇ ಅಲ್ವಾ? ಸಣ್ಣ ಗ್ರೂಪ್, ಈಗ ದೊಡ್ಡ ಗ್ರೂಪ್ ರೈತರಿಗೆ ವೋಟ್ ಬ್ಯಾಂಕಿಂಗ್ ಇದೆ, ಅದು ಅಲ್ಪಸಂಖ್ಯಾತರು ಅಂತ ಹೇಳಿ ವೋಟಿಗೆ ಹೋಗ್ತಾರೆ. ಆದ್ರೂ ಇದು ತುಂಬಾ ಕಡಿಮೆ, ಅವರಿಗಿಂತ ಕಡಿಮೆ, ತುಂಬಾ ಕಡಿಮೆ, ತುಂಬಾ ಕಡಿಮೆ ಅಲ್ವಾ? ಎಲ್ಲಿ ಲಾಭ ಇದೆ ಅಲ್ಲಿ ಉಡುಪಿ ಜಿಲ್ಲೆಯಲ್ಲಿ 1,300
1300 ಸದಸ್ಯರು ಇದ್ದಾರೆ ಅಂತ ಹೇಳ್ತಾರೆ. ಅದು ಎಲ್ಲಿ ಕಾಣ್ತದೆ ನಿಮಗೆ? ಓಟ್ ಕೊಡುವಾಗ ಕಾಣೋದಿಲ್ಲ ಸರ್. ಇದು ನಾವು ಸರ್ವೆ ಮಾಡಿದಾಗ ನಮಗೆ ನಮ್ಮ ಹತ್ರ ಇವ್ರ ಹತ್ರ ನಮ್ಮ ಹತ್ರ ಬಾಯಿ ಬಿಟ್ಟಾಗೆ ಸಮಾಜದಲ್ಲಿ ಬಾಯಿ ಬಿಡದೆ ಇರುವಂಥ ಸಂಖ್ಯೆಗಳೇ ಜಾಸ್ತಿ ಇರುವುದು. ಏನು ಹೇಳ್ತೀರಿ ಸಂಜೀವ ಅವರೇ? ಆ ಸಂಖ್ಯೆ ಜಾಸ್ತಿ ಇರುವುದು. ಹಾಗಿರುವಾಗ ಸರ್ಕಾರಕ್ಕೆ ಇದಕ್ಕೇನು ಲಾಭ ಇಲ್ಲ, ಓಟ್ ಬ್ಯಾಂಕ್ ಆಗುದಿಲ್ಲ. ಆದರೆ ಇತ್ತೀಚೆಗೆ ಓಟ್ ಬ್ಯಾಂಕಿಗೋಸ್ಕರವೂ ಮಾಡ್ಬೋದು. ಆದರೆ ಇತ್ತೀಚೆಗೆ ನಾನು ಹೇಳಬೇಕು ಅಂತಂದರೆ ಪ್ರಮೋದ್ ಮಧುರಾಜ್ ಅವರು ತುಂಬ ನಮಗೆ ಸಪೋರ್ಟ್ ಮಾಡಿದ್ದಾರೆ. ಸಂಜೀವ್ ಅವರವ್ರ ಹೆಸರು ಹೇಳ್ತಾರೆ ಅಂದ್ಕೊಂಡೆ ನಾನು. ಪ್ರಮೋದ್ ಮಧುರಾಜ್ ಅವರು ಒಂದು ಹೆಚ್ ಡೆಪಾಸಿಟ್ ಮತ್ತು ಲಿಂಗತ ಅಲ್ಪಸಂಖ್ಯಾತರಿಗೆ ನಮ್ಮನ್ನೇ ಕರೆಸಿಬಿಟ್ಟು ಎಲ್ಲ ಅಧಿಕಾರಿಗಳನ್ನ ಕೂರಿಸ್ಬಿಟ್ಟು ಎಷ್ಟು ಚೆನ್ನಾಗಿ ನಮ್ಗೆ ಯಾರಿಗೆ ಯಾಕೆ ಕೊಡಲಿಲ್ಲ, ಯಾಕೆ ನೋಡ್ರಿ ಮೊದಲು ಇವ್ರಿಗೆ ಆದ್ಯತೆ ಕೊಡಿ, ಇವ್ರಿಗೆ ಮೊದಲು ಕೊಡಿ. ಅವರು ನನಗೆ ಆ ದಿವಸ ನನಗೆ ಅವರು ಕಾರ್ಯವೈಖರಿಗೆ ನಾನು ಬಹಳ ನಾನು ಇರುವ ಸತ್ಯವನ್ನು ಹೇಳಬೇಕು. ನನಗೆ ನಿಜವಾಗ್ಲೂ ಅವರನ್ನು ಅವರು ಫೀಲ್ಡಲ್ಲಿ ಇರಬೇಕಿತ್ತು ಅಂತ ನನಗೆ ತುಂಬ ಅನ್ನಿಸ್ತದೆ. ಅವ್ರು ತುಂಬ ಆ ಬಗ್ಗೆ ಕಾಳಜಿ ಇತ್ತು ಅವರಿಗೆ, ಅದು ಇತ್ತು. ಹಾಗೆ ಅದಕ್ಕೆ ಸರ್ಕಾರನೇ ನಾ ಹೇಳಿದ್ನಲ್ಲ, ಅಬಲರ ಬಗ್ಗೆ ನಿರ್ಲಕ್ಷ್ಯ ಇದ್ದೇ ಇರ್ತದೆ. ಆದರೆ ಇನ್ನೊಂದು ನಾನು ಇಲ್ಲಿ ಮುಖ್ಯವಾದ ಒಂದು ವಿಚಾರ ಹೇಳಬೇಕು ಸಮಾಜಕ್ಕೆ ಏನು ಅಂತಂದರೆ, ನಾನೊಬ್ಬ ಸೈಕಾಲಜಿಸ್ಟ್ ಆಗಿ ನನ್ನ ಪ್ರೊಫೆಷನಲ್ಲಿ ಸೈಕಾಲಜಿ ಬೇಕಾದಷ್ಟು ಕೇಸುಗಳು ಬರ್ತವೆ. ಮದುವೆ ಆಗ್ತಾರೆ, ಮದುವೆ ಆಗಿ ಒಂದೇ ವರ್ಷದಲ್ಲಿ ಜಗಳಗಳಾಗ್ತವೆ. ಜಗಳಗಳಾಗ್ದಾಗ ಏನಾಗ್ತದೆ, ಇಲ್ಲಿ ಮುಖ್ಯವಾದ ಕಾರಣ ಏನು ಅಂದರೆ, ಹೆಂಡತಿ ಹೇಳುವುದೇನೆಂದರೆ ಮದುವೆ ಆಗಿ ಒಂದಿನ ನನ್ನ ಜೊತೆಗೆ ಬಂದಿದ್ದಾನೆ ಮತ್ತು ನನ್ನ ಹತ್ರ ಬರಲೇ ಇಲ್ಲ. ಇನ್ನೊಂದು ಕೇಸು, ಮದುವೆ ಆಗಿ ಒಂದು ತಿಂಗಳಾಯಿತು ಮತ್ತು ನನ್ನ ಹತ್ರ ಬರಲೇ ಇಲ್ಲ. ಏನಾಗ್ತದೆ ಅಂದರೆ, ಸಮಾಜದಲ್ಲಿ ಪುರುಷ ಪ್ರಧಾನ ಸಮಾಜ ಮತ್ತು ಹೆಟ್ರೋಸೆಕ್ಷುವಲ್ ಗಂಡು ಹೆಣ್ಣಿನ ಆಕರ್ಷಣೆಗೆ ಹೆಚ್ಚು ಮಾನ್ಯತೆ ಇರುವಾಗ ಏನಾಗ್ತದೆ ಅಂದರೆ, ನಾನು ಪುರುಷ ಅಂತ ಪ್ರೂವ್ ಆದ್ರಾಯ್ತಲ್ಲ, ಹೆಚ್ಚು ಅಂದರೆ ಒಂದು ಮಗು ಆಗುವವರೆಗೆ ಮತ್ತೆ ಹೆಂಡತಿ ಹತ್ರ ಹೋಗದೇ ಇಲ್ಲ. ಆದರೆ ಆ ಹೆಂಡತಿಗೆ ನಾನು ಹೇಳೋದಂದ್ರೆ ಅದೊಂಥರ ದ್ರೋಹ ಅಲ್ವಾ? ಆ ಹೆಂಡತಿ ಯಾವ ಬೇಸ್ ಮೇಲೆ ಕೋರ್ಟಿಗೆ ಹೋಗ್ಬೇಕಾಗ್ತದೆ? ಇವರು ಓಪನ್ ಆಗುದಿಲ್ಲ, ಇವರು ಓಪನ್ ಅಪ್ ಆಗ್ತಾ ಇಲ್ಲ. ಈಗ ನಾ ಸಮುದಾಯ ಜೊತೆ ವರ್ಕ್ ಮಾಡುವಾಗ ಬೆನಿಫಿಟ್ ತಗೊಳ್ಳುವಾಗ ಎಲ್ಲರೂ ನಾನು ಲಿಂಗ ಅಲ್ಪಸಂಖ್ಯಾತ ಅಂತಾರೆ, ಬಟ್ ಗುರುತಿಸ್ಕೊಳ್ಳುವಾಗ ಬರುವುದಿಲ್ಲ. ಇಲ್ಲಿ ಅವರು ಮನೆಯಲ್ಲಿ ಮದುವೆ ಆಗಿದ್ದಾರೆ, ಎರಡು ಮೂರು ಮಕ್ಕಳಿದ್ದಾರೆ. ಆದರೆ ಈ ಕಡೆಯಲ್ಲಿ ಇಲ್ಲಿ ನಿಮಗೆ ಕ್ಯಾಟಗರಿ ವೈಸ್ ಹೇಳ್ತೇನೆ ನೋಡಿ. ಎಲ್ ಅಂತ ಹೇಳಿದ್ರೆ ಲೆಸ್ಬಿಯನ್, ಫಿಮೇಲ್ ಟು ಫಿಮೇಲ್, ಗೇ ಅಂದರೆ ಮೇಲ್ ಟು ಮೇಲ್. ಅವರು ಸ್ವಲ್ಪ ಹೈಫೈ, ಅವರು ಲಿಂಗತ ಅಲ್ಪಸಂಖ್ಯಾತರ ಅಡಿ ಬರುವುದಿಲ್ಲ, ಇವ್ರು ಹೇಳಿದಾಗೆ ಅವರು ಇದ್ರ ಅಡಿ ಬರುವುದಿಲ್ಲ. ಇನ್ನೊಂದು ಟ್ರಾನ್ಸ್ಸೆಕ್ಷುವಲ್ ಟ್ರಾನ್ಸ್ಜೆಂಡರ್, ಇವ್ರು ನೋಡಿ ಟ್ರಾನ್ಸ್ಜೆಂಡರ್ ಯಾಕೆಂದರೆ ಇವರು ಮೇಲ್ ಬಾಡಿಯಲ್ಲಿ ಹುಟ್ಟಿದ್ದಾರೆ ಬಟ್ ಎಲ್ಲ ಫಿಮೇಲ್ ಒಳಗಿಂದ ಅವ್ರ ಹಾರ್ಮೋನ್, ಅದಕ್ಕೆ ಯಾಕೆ ಕಾರಣ ಅದೆಲ್ಲ ತುಂಬ ಕಥೆ ಇದೆ. ಹಾಗಾಗಿ ಕೆಲವರು ಫಿಮೇಲ್ ಆಗಿ ಹುಡ್ತಾರೆ ಬಟ್ ಮೇಲ್ ಬಾಡಿ ಮೇಲ್ ಆಗಿ ಹುಡ್ತಾರೆ, ಫಿಮೇಲ್ ಬಾಡಿ ಫಿಮೇಲ್ ಆಗಿ ಹುಡ್ತಾರೆ, ಮೇಲ್ ಬಾಡಿಯಲ್ಲಿ ಇರ್ತಾರೆ. ಈ ಡಿಫ್ರೆನ್ಸ್ ಏನಿದೆ ಅದು ಗೊತ್ತಾಗಬೇಕು ಜನಗಳಿಗೆ, ಆ ಡಿಫ್ರೆನ್ಸ್ ತುಂಬ ಇದೆ. ಇನ್ನೊಂದು ವಿಚಾರ ಹೇಳಬೇಕು ಏನಂತ ಹೇಳಿದರೆ, ಈಗ ಸಪೋಸ್ ಇದು ಸಮಾಜಕ್ಕೆ ನಾನು ಒತ್ತಿ ಹೇಳಬೇಕೇನು ಅಂತ ಹೇಳಿದರೆ, ಇದು ಅಪರಾಧ ಅಲ್ಲ ನೋಡಿ. 100 ಜನ ಸರಿ ಅಂದಾಗ 10 ಜನ ತಪ್ಪಿದ್ರೆ 10 ಜನ ಸರಿಯಿಲ್ಲ ಅಂತಲ್ಲ, 10 ಜನರಿಗೆ ವಾಯ್ಸ್ ಇಲ್ಲ ಅಷ್ಟೇ, ಬಿಟ್ಟರೆ 90 ಜನ ಸರಿಯೇ ಇದ್ದಾರೆ. ಆದರೆ 10 ಜನ ಸರಿಯೇ ಇದ್ದಾರೆ, ಆದರೆ ನಾನು ಅವ್ರಿಗೆ ಹೇಳಬೇಕೇನು ಅಂತ ಹೇಳಿದರೆ, ಇವರನ್ನ ಅಬ್ನಾರ್ಮಲ್ ಆಗಿ ನೋಡಬೇಡಿ ಅಷ್ಟೇ ನಾನು ಹೇಳ್ತಾ ಇರೋದು. ನೀವು ಗೌರವ ತಲೆ ಮೇಲೆ ಕೂರಿಸ್ಕೊಳ್ಳಿ ಅಂತ ನಾನು ಹೇಳ್ತಾ ಇಲ್ಲ. ಅಬ್ನಾರ್ಮಲ್ ಆಗಿ ಮಾಡೋದ್ರಿಂದ ಏನಾಗ್ತದೆ ಅಂತ ಹೇಳಿದರೆ, ಮದುವೆ ಮಾಡ್ತಾರೆ ನೋಡಿ, ಆ ಕಡೆ ಮದುವೆ ಆಗ್ತದೆ, ಆ ಕಡೆ ಹೆಣ್ಣು ಸುಖವಾಗಿಲ್ಲ ಇವರು ಸುಖವಾಗಿಲ್ಲ, ಇಂಥ ಕೇಸ್ ತುಂಬ ಬರ್ತಾ ಇದೆ. ಅದು ಯಾರಿಗೆ ಈಗ ಯಾರಿಗೆ ನಷ್ಟ ಆಗಿರೋದು ಆಗಿರಲಿ, ಸಮಾಜದ ಮೇಲೆ ಇಫೆಕ್ಟ್ ಆಗಲಿಲ್ವಾ? ಇಫೆಕ್ಟ್ ಆಯ್ತಲ್ಲ. ಅದ್ರ ಬದಲಿಗೆ ಇನ್ನೂ ಒಂದು ವಿಚಾರ ಹೇಳಬೇಕು, ಮನೆಯಿಂದ ಹೊರಗಡೆ ಇರ್ತಾರೆ ಕೆಲವರು ತುಂಬ ಸಮಯದ ತನಕ. ಉದಾಹರಣೆ ಹೇಳಬೇಕು, ಫಿಶಿಂಗಿಗೆ ಹೋಗೋರು, ಆಮೇಲೆ ಟ್ರಕ್ ಇದಕ್ಕೆಲ್ಲ ಹೋಗೋರು, ಅಲ್ಲೆಲ್ಲ ಸ್ವಲ್ಪ ಹೋಮೋಸೆಕ್ಷುವಾಲಿಟಿಯ ಕಾರ್ಯಗಳೇ ಕಾಣ್ತವೆ. ಅಂದರೆ ಅವ್ರು ಹೋಮೋಸೆಕ್ಷುವಲ್ ಅಲ್ಲ, ಮದುವೆ ಆದಮೇಲೆ ಸರಿ ಆಗ್ತಾರೆ. ಇದರಲ್ಲಿ ಕೂಡ ಇದೆ ಬೈ ಬರ್ತ್ ಇದೆ. ಇನ್ನೊಂದು ಏನಂದರೆ, ಸಿಚುವೇಶನಲ್, ಈಗ ಜೈಲಲ್ಲಿ ಅವರಿಗೆ ಬೇರೆ ವೆಂಟಿಲೇಷನ್ಗೆ, ಸೆಕ್ಷುವಲ್ ವೆಂಟಿಲೇಷನ್ಗೆ ಬೇರೆ ಮಾರ್ಗ ಇಲ್ಲ, ಅಲ್ಲಿ ಸ್ವಲ್ಪ ಹೋಮೋಸೆಕ್ಷುವಾಲಿಟಿ ನಡೀತಾರೆ. ಆದರೆ ಅವರು ಹೋಮೋಸೆಕ್ಷುವಲ್ ಅಲ್ಲ, ಅಂಥವ್ರನ್ನ ಕೌನ್ಸಿಲಿಂಗ್ ಮಾಡ್ಬೋದು. ಆದರೆ ಸಂಜೀವನ್ ಅಂತವ್ರಿಗೆ ಕೌನ್ಸಿಲಿಂಗ್ ಮಾಡಿ ನಾನು ಕೆಲವರು ನೋಡಿದೆ, ತುಂಬ ಹಿಂಸೆ ಕೊಟ್ಟು ಒಂದು ಕಡೆಯಲ್ಲಿ ಭೂತ ಬಿಡಿಸೋದಂತೆ, ಇನ್ನೊಂದು ಕಡೆಯಲ್ಲಿ ಹೊಡೆಯೋದು ಬಡಿಯೋದು ಮಾಡ್ಕೊಂಡು ಮಾಡಿದಾಗ ಅವರಿಗೆ ಮೊದಲೇ ಅನೇಕ ಒಳಗಾಗಿದ್ದಾರೆ, ನೋವು ತಾಕ್ಲಾಟ. ಇನ್ನೊಂದು ಬದಿ ಇದು ಒಂದು ನನಗೆ ಅನಿಸೋದೇನೆಂದರೆ, ನಮ್ಮ ಹಾಗೆ ಮನುಷ್ಯರಾಗಿ ಆ ನೋವಿದೆಯಲ್ಲ, ನನಗೆ ಅದು ಅನುಭವಕ್ಕೆ ಬರ್ತದೆ. ಯಾಕಂದ್ರೆ ನೋವು ಉಂಡವರಿಗೆ ಮಾತ್ರ ಇನ್ನೊಂದು ಅರ್ಥ ಆಗ್ತದಂತೆ, ಆ ನೋವಿದೆಯಲ್ಲ ಅವರದು. ಹಾಗಾಗಿ ನನಗೆ ಹೇಳ್ತಾ ಇರೋದು ಏನಂತ ಹೇಳಿದ್ರೆ, ಅವ್ರ ಬಗ್ಗೆ ತಪ್ಪು ಕಲ್ಪನೆ ಬೇಡ, ಗೌರವ ಅಂತಲ್ಲ, ನಮ್ಮ ಹಾಗೆ ಮನುಷ್ಯರು ಅಷ್ಟೇ. ತಿಳ್ಕೊಳ್ಳಿ ಸಂಜೀವ್ರವರೇ, ಈ ಸರ್ಕಾರ ನಿಮ್ಮ ಬಗ್ಗೆ ಏನು ಯೋಜನೆಗಳನ್ನು ಮಾಡಬೇಕಂತ ತಾವು ಮನವಿ ಮಾಡ್ತೀರಿ? ಯಾವ ರೀತಿಯ ನಿಮಗೆ ಸ್ಪಂದನೆ ಬೇಕು? ಯಾವ ರೀತಿಯ ನಿಮಗೆ ರೀತಿಯ ಒಂದು ರೀತಿಯ ರಕ್ಷಣೆ ಬೇಕು? ಏನು ಬೇಕಂತೇಳಿ ನೀವು ನಿಮ್ಮ ಒಂದು ಮೊದಲಾಗಿ ನಾನು ಕೇಳ್ತಾ ಇರೋದು ಅಂದರೆ, ಒಂದು ಸರ್ಕಾರದಲ್ಲಿ ಕರ್ನಾಟಕ ಸರ್ಕಾರದಲ್ಲಿರುವಂಥ ಮಹಿಳಾ ಮತ್ತು ಮಕ್ಕಳ ಸಚಿವೆಯಾಗಿ ಯಾರು ಇರ್ತಾರೆ, ಸೊ ಅವರು ಒಂದು ಜವಾಬ್ದಾರಿ ತಗೊಳ್ಬೇಕಾಗ್ತದೆ. ಒಂದು ಸರ್ವೆ ಆಗಬೇಕು ಇಡೀ ರಾಜ್ಯದಲ್ಲಿ ಎಷ್ಟು ಮಂದಿ ಇದ್ದಾರೆ ಅಂತೇಳಿ. ಒಂದು
ಆಮೇಲೆ ಏನು ಒಂದು ನನಗೂ ಸಹ ಒಂದು 20,000 ಕೊಟ್ಕೊಂಡು ಏನಾದರೂ ಒಂದು ಉದ್ಯೋಗ ಮಾಡಂತಾರೆ. ಈ 20,000 ನಾನು ಎಲ್ಲಿ ಉದ್ಯೋಗ ಮಾಡ್ಬೋದು? ಏನೋ ಒಂದು ಕಾಡು ಪ್ರದೇಶದಲ್ಲಿ ಸಣ್ಣ ಒಂದು ಅಂಗಡಿ ಇಟ್ಕೊಳ್ಬೋದು, ಅಲ್ಲಿ ವ್ಯಾಪಾರ ಆಗ್ತದಾ? ಇಲ್ಲ, ಕೊಟ್ಟರೆ ಮೇಲೆ ಸರಿಯಾಗಿ ಕೊಡ್ಬೇಕು. ಇವತ್ತು ನಮ್ಮದು ಬೇಡಿಕೆ ಏನು ಹೇಳ್ತಿದ್ದೆ ಅಂದರೆ, ನಮಗೆ ನೀವು ಹಣ ಕೊಡಬೇಡಿ, ಒಳ್ಳೆ ಪ್ಲೇಸ್ ಕೊಟ್ಟು ಉದ್ಯೋಗಕ್ಕೆ ಒಂದು ಅವಕಾಶ ಮಾಡಿಕೊಡಿ ಯಾರಿಗೆ ಅಗತ್ಯ ಉಂಟು ಅವರಿಗೆ. ಜೊತೆಯಲ್ಲಿ ನಮ್ಮಲ್ಲಿ ಸ್ಕಿಲ್ ಇದ್ದಾರೆ, ಇದ್ದಾರೆ, ವಿದ್ಯಾಭ್ಯಾಸ ತರಬೇತಿ ಕೊಟ್ಟು ಸ್ವಉದ್ಯೋಗ ಏನು ಕೊಡ್ತಾರೆ, ಆದರೆ ಸ್ಕಿಲ್ ಇರುವಂಥವ್ರಿಗೆ ಡಿ ದರ್ಜೆಯಲ್ಲಿ ಕೆಲಸ ಕೊಡಿ, ಬೇರೆ ಬೇರೆ ಕ್ಷೇತ್ರದಲ್ಲಿ ಕೊಡಿ ಕೆಲಸ. ಎಲ್ಲೋ ಅಲ್ಲೊಂದೋ ಇಲ್ಲೊಂದು ಕೊಟ್ಕೊಂಡು ದೊಡ್ಡ ಮಟ್ಟದಲ್ಲಿ ಪ್ರಚಾರ ಕೊಡುವಂಥದ್ದಲ್ಲ ಜಿಲ್ಲೆಯಲ್ಲಿ. ಇವತ್ತು ಸಂಜೀವನನ್ನ ಹೋರಾಟ ಏನು ಮಾಡಿದೆ ಅಂತೇಳಿದ್ರೆ, ನಾನು ಒಂದೇ ಕೇಳಿದ್ದು, ನನಗೊಂದು ಛಲ ಇತ್ತು, ನನಗೆ ಕ್ಯಾಂಟೀನ್ ಮಾಡ್ಕೊಳ್ಬೇಕು, ನಾನು ಕಲ್ತಿರುವಂಥ ನನ್ನ ಅನುಭವ ಇರುವಂಥ ಅದರಲ್ಲಿ ಅಂತ ಹೇಳ್ಕೊಂಡು ನಾನು ಹಠ ಮಾಡಿದೆ. ಆವಾಗ ಸ್ವಲ್ಪ ಏನೋ ಇವತ್ತಿನ 10-15 ಅಧಿಕಾರಿಗಳು ನನಗೆ ತಿರಸ್ಕಾರ ಮಾಡಿದ್ರು ಸಹ, ಇವತ್ತಿನ ಬಂದಂಥ ಜಿಲ್ಲಾಧಿಕಾರಿ ಪ್ರಿಯಾಂಕಾ ಮೇರಿಯವರಾಗಿರ್ಬೋದು, ನಗರಸಭೆಯವರು, ಎಲ್ಲಿ ಕ್ಯಾಂಟೀನ್ ಮಾಡಿದ್ರು? ಮಣಿಪಾಲ್ ಟೈಗರ್ ಸರ್ಕಲ್ ಅಲ್ಲಿ. ಹೇಗುಂಟು ವ್ಯಾಪಾರ? ಚೆನ್ನಾಗಿದೆ. ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಪ್ರಾಬ್ಲಮ್ಸ್ ಇತ್ತು, ನಿಮಗೆ ಸಡನ್ ಆಗಿ ಇಲ್ಲಿ ಬಂದು ಇಟ್ಕೊಂಡ್ರಲ್ಲ ಯಾರು ಇವರು ಏನಂತೇಳಿ ಸ್ವಲ್ಪ ಕೇಳಿದ್ರು. ಕೆಲವರು ಬಾಡಿಗೆಯಲ್ಲಿದ್ದೀರಿ ನೀವು ಅಥವಾ? ಅಲ್ಲ, ನಾನು ಸಕ್ರಮದಲ್ಲಿ ಇದ್ದೀರಾ? ಇಲ್ಲ ಇಲ್ಲ, ನನಗೆ ಪರ್ಮಿಷನ್ ಸಹ ಕೊಡಿಸಿದ್ದಾರೆ. ಅದರಲ್ಲಿ ನಾನು ಒಂದು ಪೆಟ್ಟಿಗೆ ಕೆಲಸದವರು, ಕೆಲಸದಲ್ಲಿ ಒಟ್ಟು 3 ಮಂದಿ, ನಾನು ಇರ್ತೇನೆ ಮತ್ತೆ ಇನ್ನಿಬ್ಬರು ಇಟ್ಕೊಂಡಿದ್ದೇನೆ. ಇಬ್ಬರಿಗೆ ನಿಮ್ಮಿಂದ ಉದ್ಯೋಗ ಸಿಕ್ಕಿದೆ? ಹೌದು, ಅವರೇ ಒಂದು ಉದ್ಯೋಗ ಇದ್ದರೆ ಇನ್ನೊಬ್ಬರು ಮಾಡಲಿಕ್ಕೆ ಮುಂದೆ ಬಂದಿದ್ದಾರೆ. ಸೊ ನಾನು ಸಹ ಅಲ್ಲಿ ಹೋಗಿ ನೋಡ್ಕೊತೇನೆ ಯಾಕಂದ್ರೆ ಸಮಸ್ಯೆ. ಈಗ ಎಂತಾಯ್ತಂದ್ರೆ ಮೊನ್ನೆಯಿಂದ ನನಗೆ ತುಂಬ ಪ್ರಚಾರವೂ ಸಹ ಕೊಟ್ಟಿದ್ದಾರೆ, ಇಂಥವ್ರೊಬ್ಬರು ಮುಖ್ಯ ವಾಹಿನಿಗೆ ಬರ್ತಾ ಇದ್ದಾರೆ, ಸೆಕ್ಸ್ ವರ್ಕ್ ಭಿಕ್ಷಾಟನೆ ಒಂದೇ ಅಲ್ಲದೆ ಬರ್ತಾ ಇದ್ದಾರೆ ಅನ್ನೋದ್ರಿಂದ ನನಗೊಂದು ಸ್ಪಂದನೆ. ವ್ಯಾಪಾರ ಚೆನ್ನಾಗಿದೆ, ಇಲ್ಲಿ ತನಕ ಚೆನ್ನಾಗಿ ವ್ಯಾಪಾರ ಬರ್ತಾ ಇದೆ. ಅದರಲ್ಲೂ ಸಹ ನಾನು ಅವರಿಗೆ ಕೇಳೋದಿಷ್ಟೇ, ಆ ವ್ಯಾಪಾರದಲ್ಲೂ ಸಹ ನಾನು ಒಂದು ಸ್ವಲ್ಪ ಅಮೌಂಟ್ ಮಕ್ಕಳಿಗೆ ಒಂದು ವಿದ್ಯಾಭ್ಯಾಸಕ್ಕೆ ಆರೋಗ್ಯಕ್ಕೆ ಕೊಡಬೇಕು ಅಂತ ಒಂದು ತೀರ್ಮಾನದಲ್ಲಿ ಇತ್ತು. ಅದೇ ರೀತಿಯಲ್ಲಿ ಇವತ್ತಿನ ನಮಗೆ ಪ್ರೆಸ್ ಮಾಧ್ಯಮದವರು ತುಂಬಾ ಒಂದು ಸಪೋರ್ಟ್ ಮಾಡಿದ್ದಾರೆ, ಅವರಿಂದನೇ ನನಗೊಂದು ಒಳ್ಳೆಯ ಬೇಡಿಕೆ ಸಿಕ್ತು. ಮತ್ತು ಅಲ್ಲಿರುವಂಥ ಆಸುಪಾಸಲ್ಲಿರುವಂಥದ್ದು ರಿಕ್ಷಾ ಸ್ಟ್ಯಾಂಡ್ ಅವರಾಗಿರ್ಬೋದು, ಟ್ಯಾಕ್ಸಿ ಅವರಾಗಿರ್ಬೋದು, ಅಕ್ಕಪಕ್ಕದವರೆಲ್ಲರೂ ತುಂಬ ಸಪೋರ್ಟ್ ಮಾಡಿದ್ದಾರೆ, ನಿಮ್ಮಂಥವ್ರು ಹೀಗೆ ಬೆಳಿಬೇಕು ಮುಂದೆ ಬರಬೇಕು ಅನ್ನೋದನ್ನು ಹುರಿದುಂಬಿಸಿದ್ದಾರೆ. ಆವಾಗ ನನಗೂ ಒಂಥರ ಇಂಟ್ರೆಸ್ಟ್ ಬರ್ತದೆ ಬೇರೆಯವರಿಗೂ. ಇವತ್ತು ಇಡೀ ಕರ್ನಾಟಕ ರಾಜ್ಯದಿಂದನೇ ಫೋನ್ ಮೇಲೆ ಫೋನ್ ಬರ್ತಾ ಇದೆ, ನೀವು ಹೇಗೆ ಮಾಡಿದ್ದೀರಿ? ಒಂದು ಅಧಿಕಾರಿಯೊಬ್ಬರು ಒಳ್ಳೆ ನಮ್ಮ ಪರವಾಗಿ ಅಂದಲ್ಲ, ಅವ್ರಿಗೆ ಒಂದು ಯೋಚನೆ ಕಾಳಜಿ ಇದ್ರೆ ಇದು ಒಂದು ಮಾದರಿ ಸಾಧ್ಯ ಉಂಟು ಅಂತೇಳಿ ಪರಿಪೂರ್ಣ ಆಗದಿದ್ರು ಆದಷ್ಟು ಜನ ಮುಂದೆ ಬರ್ಬೋದು, ಸ್ವ ಉದ್ಯೋಗ ಮಾಡ್ಬೋದು, ಜೊತೆಲಿ ಅವರು ಆದಂತ ಒಂದು ಇದರಲ್ಲಿ ಹೋಗ್ಬೋದು. ಸೆಕ್ಸ್ ವರ್ಕ್ ಬೇರೆ, ಸೆಕ್ಸ್ ಬೇರೆ. ಸೆಕ್ಸ್ ವರ್ಕ್ ಅಂತ ಹೇಳಿದ್ರೆ ನಾವು ಹಣಕ್ಕೋಸ್ಕರ ಹೋಗುವಂಥದ್ದು, ಲೈಂಗಿಕ ಬಿಚ್ಚವರು ಎಲ್ಲರಿಗೂ ಅಭಿಲಾಷೆ ಇರ್ಬೋದು ಇಲ್ಲ ಅಂತಿಲ್ಲ, ಅದು ಬೇರೆ ವಿಚಾರ. ಅದು ನಾವು ಆ ವರ್ಕ್ ಅನ್ನು ಬಿಟ್ಕೊಂಡು ನಾವು ಹೇಗಿರ್ಬೋದು, ಒಬ್ಬರ ಜೊತೆಲೆ ಬಾಳ್ಬೋದು, ಬದುಕ್ಬೋದು, ನಮಗೂ ಆಸೆ ಆಕಾಂಕ್ಷೆ ಇದೆ ಸಂಸಾರ ಜೊತೆಲಿ. ಇವತ್ತು ನಾನು ಇಷ್ಟು ವರ್ಷ ಆದ್ರೂ ನನಗೆ ಯಾವುದೇ ಸಮಸ್ಯೆ ಆಗಲಿಲ್ಲ ಅಂದರೆ, ನಾನು ಅಷ್ಟು ಅಂದರೆ ಜನರಿಗೆ ನಾನು ಇರೋದೇ ಹೀಗೆ, ಅಪ್ಪ ನಿಮ್ಗೇನು ತೊಂದರೆ ಆಗ್ತಾ ಇದೆಯಾ, ಏನು ತೊಂದರೆ ಇಲ್ಲಲ್ಲ, ಹಾಗಾದ್ರೆ ಯಾಕೆ ನೀವು ಈ ಥರ ಮಾತಾಡ್ತೀರಿ? ಇವತ್ತು ನಾನೇ ದುಡ್ದು ನನ್ನ ಸಂಸಾರವನ್ನು ನೋಡಬೇಕಾಗಿದೆ. ಸರಿ, ಒಂದು ಖಾಸಗಿ ಪ್ರಶ್ನೆ ನಾನು ಬೇಕಾದರೆ ಅಧಿಕ ಪ್ರಸಂಗದ ಪ್ರಶ್ನೆ ಅಂತ ಕೇಳಬಹುದು. ಯಾವುದೇ ಫಾರ್ಮ್ ತೆಗೆದುಕೊಳ್ಳುವ ಮೇಡಮ್ನವರೇ, ಯಾವುದೇ ಫಾರ್ಮ್ ತಗೊಳ್ಳಿ, ನೀವು ಆರ್ ಸಿ ಮಾಡ್ಲಿಕ್ಕೆ ಹೋಗಿ, ಲೈಸೆನ್ಸ್ ಮಾಡ್ಲಿಕ್ಕೆ ಹೋಗಿ, ಅಡ್ಮಿಷನ್ ತಗೊಳ್ಳಿಕ್ಕೆ ಹೋಗಿ, ಯೂನಿವರ್ಸಿಟಿಗೆ ಹೋಗಿ, ಮೇಲ್ ಫಿಮೇಲ್ ಎರಡೇ ಕಾಲಮ್ ಇದೆ ಅಲ್ಲಿ. ಹೌದು, ಎಲ್ಲಿ ಬೇಕಾದ್ರೂ. ಈಗ ನೀವು ಎಲ್ಲಿ ಅದನ್ನು ಟಿಕ್ ಮಾಡಬೇಕು ನೋಡಿ, ಇಲ್ಲಿ ಒಂದು ಸಮಸ್ಯೆ ಅನ್ನೋದು ಜನರಿಗೆ ಅರ್ಥ ಇಲ್ಲ. ಲಿಂಗ ಲಿಂಗೋತ್ವ ಲೈಂಗಿಕತೆ, ಲಿಂಗ ಬಂದ್ಬಿಟ್ಟು ಗಂಡೋ ಹೆಣ್ಣು, ಲಿಂಗೋತ್ವ ಬಂದ್ಬಿಟ್ಟು ಏನು ಗಂಡ ಗಂಡ್ಸಾಗ್ತಾನೋ ಹೆಣ್ಣು ಹೆಂಗ್ ಸಾಕ್ತಾನೋ ಅದರಲ್ಲಿ ಸ್ವಲ್ಪ ಚೇಂಜಸ್ ಆಗುದು. ಇವತ್ತು ನಾನು ಹುಟ್ಟುವಾಗ ನಾನು ಗಂಡೇ, ನಾನು ಆ ಗಂಡಾಗೆ ನಾನು ಆಧಾರದಲ್ಲಿ ಇದ್ದೇನೆ. ಇವತ್ತು ಏನಾಗಿದೆ ಅಂದರೆ, ಈ ಒಂದು ಏನು ಲಿಂಗತ್ವದ ವಿಚಾರ ಬಂದಾಗ ನಾನಲ್ಲಿ ಬದಲಾಗಿದ್ದೇನೆ. ನನ್ನ ಮನಸ್ಥಿತಿ ಹೆಣ್ತನ ಕಾಣುವಂಥದ್ದು, ಇದು ನಾನು ಲಿಂಗತ್ವ. ನಾನು ವೋಟರ್ ಐ ಡಿ ಆಗಿರ್ಬೋದು, ಬೇರೆ ಬೇರೆ ವಿಚಾರದಲ್ಲಿ ಲೈಸೆನ್ಸಲ್ಲೆಲ್ಲ ನಾನು ಮೇಲ್ ಆಗಿದ್ದೇನೆ. ಈಗ ಸರ್ಕಾರದ ಸವಲತ್ತು ಪಡುವಾಗ ಏನಾದರೂ ಸಮಸ್ಯೆ ಬರಬಹುದಾ? ಅದಕ್ಕೆ ನಾನು ಅವ್ರು ಕೇಳಿದಲ್ಲ, ಲಿಂಗತ್ವ ಅಲ್ಪಸಂಖ್ಯಾತರಿಗೆ ಯೋಜನೆ ಕೆಲವಂತು 20,000 ಸಹಾಯಧನ ಮೈತ್ರಿ. ಈಗ ನೀವು ನಿಮ್ದು ಆಧಾರ ಕೊಡುವಾಗ ಇಲ್ಲಿ ಗಂಡು ಅಂತ ಉಂಟು. ಹೌದು, ಆವಾಗ ನಮ್ಮನ್ನು ನೋಡಿದ್ದು, ನನಗೆ ಇದು ಯೋಜನೆ ಬಂದಿದ್ದು ಇತ್ತಿತ್ತಲೆಗೆ, ನನಗೆ ಇವತ್ತು 40th ವರ್ಷ. ಆವಾಗ ನನಗೆ 40 ವರ್ಷ ಆಗಿದೆ. 40 ವರ್ಷ ಆದ್ದರಿಂದ ಈ ವಿಚಾರ ಯಾರು ಮಾತಾಡಿಲ್ಲ. ಏನೋ ರಾಮಾಯಣ ಮಹಾಭಾರತದಲ್ಲಿ ಯಾರು ತೋರಿಸ್ತಿದ್ದಾರೆ, ಬ್ರಾಹ್ಮಣ ಶಕುನಿ ಅಂತ ತೋರಿಸ್ತಿದ್ದು ಬಿಟ್ಟಿದ್ರೆ ಅರ್ಧನಾರೀಶ್ವರ ಏನು ಹೇಳ್ತೀರಿ ನೀವು? ಏನು ಅದು ಅದು ಆ ಪದ ಅವರು 40 ವರ್ಷ ಕಾಣ್ತಾ ಇಲ್ಲ ಅಂದ್ರಲ್ಲ, ಇನ್ನೂ ಒಂದು ಹೇಳಬೇಕು, ಜನರಿಗೆ ಒಂದು ತಪ್ಪು ಕಲ್ಪನೆ ಇದೆ. ಹೆಚ್ಚಿಗೆ ಬಂದು 15 ವರ್ಷ ಆಯಿತು, ನಮಗಿಂತ ಗಟ್ಟಿಮುಟ್ಟಿದ್ದಾರೆ. ಇದು ಒಂದು ಗೊತ್ತಾಗ್ಲಿ ಜನಗಳಿಗೆ ಅಂತ. ಪಾಸಿಟಿವ್ ಎನರ್ಜಿ ಅನ್ನೋದನ್ನ ಬದುಕುವುದಕ್ಕೆ ನಮ್ಗೆ ಸಹಾಯ ಆಗುತ್ತೆ ಹೊರತು ಆ ಒಂದು ಮನಸ್ಸಿನಲ್ಲಿ ಇದೆಯಲ್ಲ. 15 ವರ್ಷ ಆಯ್ತು ಅವರಿಗೆ ಎಚ್ ಐ ವಿ ಕೂಡ ಇದ್ದು, ಆದ್ರೂ ಕೂಡ ನೋಡಿ ಹೇಗೆ ಬದುಕ್ತಿದ್ದಾರಲ್ಲ. ಜನರಿಗೆ ಆ ತಪ್ಪು ಕಲ್ಪನೆ ಹೋಗ್ಲಿ ಅಂತ ಸೇರಿಸಿದೆ. ಸರಿ, ಅದು ಇದ್ದು ಕೂಡ
ಅದು ಮನೋವ್ಯತೆಯಲ್ಲಿ ಕೊರಗದೆ ಸಮಾಜದ ಮುಖ್ಯವಕ್ಕಿಯಾಗಿ ಅವರು ಬಂದಿದ್ದಾರೆ. ಸರಿ, ಅಲ್ಲೂ ಲಿಂಗತ್ವ ಅಲ್ಪಸಂಖ್ಯಾತರ ಮುಗಿಸುವ ಸಮಯ ಬಂತು. ಕಾಲಮ್ನಲ್ಲಿ ಈಗ ವಿದೇಶದ ಎಲ್ಲ ಕಾಲಮ್ ನಾನು ನೋಡಿದ್ದೇನೆ, ಅದರಂತೆ ಇದೆ ನಮ್ಮಲ್ಲಿ ಇಲ್ಲ. ಅದೊಂದು ಸರ್ಕಾರಕ್ಕೆ ಅದಕ್ಕೆ ಅವರು ಹೇಳ್ತಾರಂತ ಭಾವಿಸಿದ್ರು. ಲಿಂಗತ್ವ ಅಲ್ಪಸಂಖ್ಯಾತರ ಈ ಆಸರೆಯ ಬಗ್ಗೆ ತಾವು ಮೂವರು ಕೂಡ ಬಂದು ತಮ್ಮ ತಮ್ಮ ಅನುಭವಗಳನ್ನು ಸಮಾಜದಲ್ಲಿ ಯಾವ ರೀತಿಯಲ್ಲಿ ಸಮಾಜ ಸ್ಪಂದಿಸಬೇಕು ಮತ್ತು ಉಡುಪಿ ಜಿಲ್ಲೆಯಲ್ಲಿ ಇದರಲ್ಲಿ ಒಂದು ಮಾದರಿಯಾಗಿ ತಾವು ಮಾಡಿದ್ದೀರಿ. ತಮ್ಮ ಎಲ್ಲ ಯೋಜನೆಗಳಿಗೆ ದೈಜಿ ಈ ವಾಹಿನಿ ದೈಜಿವರ್ಲ್ಡ್ 247 ತಮಗೆ ಬೆಂಬಲವನ್ನು ಕೊಡ್ತದೆ ಅಂತ ಹೇಳಿಕೊಳ್ಳುತ್ತಾ ತಮ್ಮ ಅನುಭವವನ್ನು ಹಂಚಿಕೊಂಡಿದ್ದಕ್ಕೆ ಮತ್ತು ಈ 6 PM ಭಾಗವಹಿಸಿದ್ದಕ್ಕೆ ತಮಗೆ ನಮಸ್ಕಾರಗಳನ್ನು ಸಲ್ಲಿಸ್ತಾ ಇದ್ದೇನೆ ಮೂವರಿಗೂ ಕೂಡ. ಆತ್ಮೀಯ ವೀಕ್ಷಕರೇ, ಇದು ಇಂದಿನ 6 PM ಲೈವ್. ಮುಂದಿನ ಸೋಮವಾರ ಮತ್ತೊಂದು ವಿಚಾರದೊಂದಿಗೆ ಬರ್ತೇವೆ. ಅಲ್ಲಿಯವರೆಗೆ ನಮಸ್ಕಾರ.